ವೀಕ್ಷಕರೇ, ಡಿಬೇಟ್ ಅವರಿಗೆ ಸ್ವಾಗತ. ನಾನು ಪ್ರಗತಿ ಪುತ್ರನ್. ಅನ್ಲಾಕ್ನಲ್ಲಿ ಮೈಮರೆತ ಜನರು, ಕೊರೋನಾ ಎರಡನೇ ಅಲೆ, ಲಾಕ್ಡೌನ್, ಇದೀಗ ಅನ್ಲಾಕ್ನಲ್ಲಿದ್ದೇವೆ ನಾವು. ಅಂದರೆ ಸ್ವಲ್ಪ ಸಹಜ ಸ್ಥಿತಿಗೆ ಬಂದಿದೆ ನಮ್ಮ ಜಿಲ್ಲೆ. ಏನು, ಕೊರೋನಾ ಎರಡನೇ ಅಲೆಯಿಂದ ತುಂಬ ಜನರ ಒಂದು ಜನಜೀವನವೇ ಒಂದು ಅಸ್ತವ್ಯಸ್ತವಾಗಿತ್ತು ಅಂತ ಹೇಳ್ಬೋದು. ಇದೀಗ ಅನ್ಲಾಕ್ನಲ್ಲಿ ಕೂಡ ಕೆಲವೊಂದು ಜನರು ಏನು ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ, ಹಾಗೆ ಜನಸಂದಣಿಯನ್ನು ನಾವು ಗಮನಿಸ್ತಾ ಇರುವಾಗ ನೋಡ್ತಿರ್ಬೋದು. ಇದೀಗ ಧಾರ್ಮಿಕ ಸ್ಥಳಗಳು ಕೂಡ ಓಪನ್ ಆಗಿದೆ, ಹಾಗೆ ಪ್ರವಾಸಿ ತಾಣಗಳು ಕೂಡ ಓಪನ್ ಆಗಿದೆ. ಎಲ್ಲೆಡೆ ಒಂದು ಜನಸಂದಣಿಯನ್ನು ನಾವು ನೋಡ್ತಾ ಇದ್ವಿ. ಈ ರೀತಿ ಒಂದು ಚಿತ್ರಣವನ್ನು ಗಮನಿಸ್ತಾ ಇದ್ರೆ ಮುಂದೆ ಏನು ಮೂರನೇ ಅಲೆ ಏನು ಸದ್ಯದಲ್ಲೇ ನಮ್ಮ ಜಿಲ್ಲೆಗೆ ಕಾಲಿಡ್ತಾ ಇದೆಯಾ ಅಂತ ನಮಗೆ ಏನು ಭಯ ಶುರುವಾಗ್ತಾ ಇದೆ. ಹಾಗಾಗಿ ಇವತ್ತಿನ ನಾವು ಡಿಬೇಟ್ ಅವರ್ನಲ್ಲಿ ಅನ್ಲಾಕ್ನಲ್ಲಿ ಮೈಮರೆತ ಜನರು ಎನ್ನುವ ಒಂದು ಟೈಟಲ್ನೊಂದಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಿಸ್ಕಷನ್ನಲ್ಲಿ ಜಾಯ್ನ್ ಆಗಿದ್ದಾರೆ ಅನ್ಸಾರ್ ಅಹಮದ್. ಇವರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಕೂಡ ಹೌದು, ಹಾಗೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಹೌದು. ಮೊದಲನಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೂರು ಅತಿಥಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಸುಮನ್ ಆಚಾರ್ಯ ಅಂತ ಜನಸಾಮಾನ್ಯರಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಮಾತಾಡ್ಲಿಕ್ಕಿದ್ದಾರೆ. ಮೇಡಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನ್ಸಾರ್ ಅವ್ರ ಹತ್ರ ಫಸ್ಟ್ ನಾನು ಮಾತಾಡಬೇಕು. ಈಗಾಗಲೇ ನಾವು ಒಂದು ಹಂತದಲ್ಲಿ ಇದ್ದೇವೆ, ಅಂದರೆ ಒಂದು ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಎರಡು ತಿಂಗಳು ಲಾಕ್ಡೌನ್ ಆಯಿತು, ಇವಾಗ ಅನ್ಲಾಕ್ ಏನು ಘೋಷಣೆ ಮಾಡಿದ್ದಾರೆ, ಆದರೂ ಕೂಡ ಒಂದು ಕೆಲವೊಂದು ರೂಲ್ಸನ್ನು ನಾವು ಫಾಲೋ ಮಾಡಬೇಕು. ಸರ್ಕಾರ ಏನು ರೂಲ್ಸ್ನ ನೀಡಿದೆ ಕೊರೋನಾ ನಿಯಮವನ್ನು ನಾವು ಪಾಲನೆ ಮಾಡಬೇಕು. ಆದರೆ ಇವತ್ತಿನ ಒಂದು ನಮ್ಮ ಸಿಚುವೇಶನ್ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕೊರೋನಾ ಮೂರನೇ ಅಲೆ ಆದಷ್ಟು ಬೇಗ ಬರಬಹುದು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಭಾಳಷ್ಟು ಬೇಗನೆ ಮೂರನೇ ಅಲೆ ಭಾರತ ಪ್ರವೇಶಿಸಲಿಕ್ಕಿದೆ. ಒಂದನೇ ಮತ್ತು ಎರಡನೇ ಅಲೆ ಯಾವ ರೀತಿಯಲ್ಲಿ ಒಂದು ಸಮಸ್ಯೆಯನ್ನು ಸೃಷ್ಟಿಸಿದೆಯೋ ಅದೇ ರೀತಿಯಲ್ಲಿ ಸಮಸ್ಯೆಯನ್ನು ಸೃಷ್ಟಿಸ್ತದೆ ಅನ್ನುವಂತಹ ಮಾಹಿತಿಯನ್ನು ತಜ್ಞರಿಗಾಗಲಿ ನೀಡಿದ್ದಾರೆ. ಈಗ ನೀವು ಹೇಳಿದ್ರಿ, ನಾವೊಂದು ನೆಮ್ಮದಿಯ ನಿಟ್ಟುಸಿರು ಬಿಡ್ತಿದ್ದೇವೆ ಅಂತೇಳಿ, ಅದೇ ನಮ್ಮ ಸಮಸ್ಯೆ ಅಂತ ನಾನು ಕಾಣ್ತಾ ಇದ್ದೆ. ಯಾಕಂತಂದ್ರೆ ನಾವು ಅನ್ಸ್ಕೊಳ್ತೀವಲ್ಲ, ನಮ್ಮ ನೆಮ್ಮದಿಯ ನಿಟ್ಟುಸಿರು ನಾವು ಬಿಡ್ತಿದ್ದೇವೆ ಅಂತೇಳಿ, ಅದೇ ನಮ್ಮ ಸಮಸ್ಯೆ. ಸ್ವಲ್ಪ ಇನ್ನು ಸ್ವಲ್ಪ ಸರ್ಕಾರ ಹೇಳಿದಂತಹ ಒಂದು ನಿಯಮಾವಳಿಗಳನ್ನು ಸ್ವಚ್ಛಂದವಾಗಿ ತಿರುಗಾಡುವುದನ್ನು ಬಿಟ್ಟು ಮಾಸ್ಕ್ ಧರಿಸುವಂಥದ್ದಾಗಿರ್ಬಹುದು ಅಥವಾ ಸ್ಯಾನಿಟೈಸರ್ ಬಳಸುವಂಥದ್ದಾಗಿರ್ಬಹುದು, ಸಾಮಾಜಿಕ ಅಂತರಗಳನ್ನು ಕಾಪಾಡಿಕೊಳ್ಳುವಂತಾಗಿರ್ಬೋದು, ಎಲ್ಲವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸ್ವಲ್ಪ ಸಂಯಮದಿಂದ ವರ್ತಿಸಿದರೆ ಖಂಡಿತವಾಗಿ ಬಹಳಷ್ಟು ಬೇಗನೆ ಇನ್ನೊಂದು ಬೇಗನೆ ಅಂದರೆ ಒಂದು 5 ವರ್ಷ ಹೋಗುವಂಥ ಒಂದು ಎರಡನೇ ವರ್ಷಕ್ಕೆ ಒಂದು ಕೊರೋನಾ ಮುಗಿಸುವಂಥ ಒಂದು ಪರಿಸ್ಥಿತಿಗೆ ನಾವು ಬರ್ಬೋದು. ಹಾಗೆ ಸುಮನ ಮೇಡಮ್ ಅವರೇ, ಈಗ ಅನ್ಲಾಕ್ ಅಂತ ಹೇಳಿದ ತಕ್ಷಣ ಜನರಿಗೆ ಒಂದು ನಾವು ಈಗ ಎಲ್ಲಿ ಬೇಕಾದರೂ ತಿರ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು, ಅಂಗಡಿಗೆ ಎಷ್ಟು ಗಂಟೆ ಬೇಕಾದರೂ ಹೋಗ್ಬೋದು, ಅಲ್ಲಿ ಏನು ಹೋಟ್ಲಿಗೆ ಹೋಗ್ಬೋದು ಅನ್ನೋ ಒಂದು ತಲೆಯಲ್ಲಿ ಇರ್ತದೆ ಅಂತ ಅನಿಸ್ತದೆ. ಇವಾಗ ಯಾವಾಗ ಅನ್ಲಾಕ್ ಅಂತ ಘೋಷಣೆ ಮಾಡಿದ್ರು ನಮ್ಮ ಜಿಲ್ಲೆ, ಆವಾಗಲೇ ನೋಡಬೇಕು ನಾವು. ಅಂದರೆ ಅವ್ರು ಹೇಳಿದ್ದಾರೆ ಬಸ್ಸಲ್ಲಿ 100% ಜನಗಳನ್ನ ಹಾಕೊಂಡು ಹೋಗ್ಬೋದು ಅಂತ ಹೇಳಿದರು. ಹೋಗಲೇಬೇಕು, ಅನಿವಾರ್ಯ, ಜನರಿಗೆ ಕೆಲಸಕ್ಕೆ ಹೋಗಬೇಕು. ಡೈಲಿ ಆಟೋದಲ್ಲಿ ಹೋಗ್ಲಿಕ್ಕಾಗಲ್ಲ, ಕೆಲವರಿಗೆ ಓನ್ ವೆಹಿಕಲ್ಸ್ ಕೂಡ ಇರೋದಿಲ್ಲ. ನಿಮಗೆ ಏನು ಅನಿಸ್ತದೆ ಮೇಡಮ್ ಇಂಥ ಒಂದು ಸಿಚುವೇಶನ್ ನೋಡಿದರೆ? ಅಲ್ಲ, ಸರ್ಕಾರ ನಮ್ಮನ್ನು ಅನ್ಲಾಕ್ ಮಾಡಿದೆ ಹೌದು, ಆದರೆ ನಮ್ಮ ಜೀವನದ ನಮ್ಮ ದೈಹಿಕದ ಮೇಲೆ ಒಂದು ಚೂರು ಕಾಳಜಿಯನ್ನು ವಹಿಸಿದರೆ, ನಮ್ಮ ಹಿಂದೆ ಆಗಲಿ ಮುಂದೆ ಆಗಲಿ ನಮ್ಮನ್ನು ಅವಲಂಬಿಸಿ ಅವರು ಇದ್ದಾರೆ ಅಂತ ಒಂದು ಆಲೋಚನೆ ಮಾಡಿದಾಗ ನಮ್ಮ ಸೇಫ್ಟಿಯನ್ನು ನಾವು ತಗೊಳ್ಳೋದು ಒಳ್ಳೆಯದು. ಹೌದು, ನಾವು ಮಾಡಿದಂಥ ರೂಲ್ಸನ್ನು ನಾವು ಫಾಲೋ ಮಾಡಿದರೆ ತುಂಬ ಒಳ್ಳೆಯದು. ಹಾಗಾಗಿ ಬೇರೆಯವರಿಗೆ ಹರಡದಾಗೆ ನಾವು ನೋಡಿಕೊಳ್ಳುವುದು ಒಳ್ಳೆಯದು. ಅದು ನಮ್ಮ ಕೈಯಲ್ಲಿದೆ. ನಾವು ಅದನ್ನು ಬೇರೆಯವರಿಗೆ ಹೇಳಿ ಸರಿಪಡಿಸುವುದಕ್ಕಿಂತ ನಾವು ನಮ್ಮ ಮನೆಯಿಂದ ಅದನ್ನು ಶುರು ಮಾಡಿದರೆ, ಸ್ವಚ್ಛತೆ, ಸಂಸ್ಕೃತಿ ಅದೆಲ್ಲ ಶುರು ಮಾಡಿದರೆ, ಮೊದಲಿನ ಕಾಲದಲ್ಲಿ ಎಲ್ಲ ಇತ್ತು, ಅದನ್ನು ಬಿಟ್ಟ ಕಾರಣ ನಾವೆಲ್ಲ ಈಗ ಅಷ್ಟು ಫಾರ್ವರ್ಡ್ ಹೋಗಿ ಅದು ಕಾಯಿಲೆಯನ್ನು ಹರಡಿಸಿ ಇಡೀ ಲೋಕವೇ ಅಲ್ಲೋಲ ಕಲ್ಲೋಲ ಆಗಿ ಅಂಥದ್ದು. ಹಾಗಾಗಿ ಅವರು ಅನ್ಲಾಕ್ ಮಾಡಿದರೂ ಕೂಡ ನಾವು ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಂಡು ಬಂದರೆ ಆ ಮೂರನೇ ಅಲೆಯನ್ನು ಆದಷ್ಟು ಬೇಗ ತಡೆಗಟ್ಟಬಹುದು ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ಮೇಡಮ್ ಹೇಳಿದ್ರು ಸರ್, ಅಂದರೆ ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕು ಅಂತ ಹೇಳಿದರು, ಆದರೆ ಕೆಲವರು ಇದು ಜಾಗ್ರತೆಯನ್ನು ಮಾಡ್ಕೊಳ್ಳೋದೇ ಇಲ್ಲಲ್ಲ, ಯಾಕೆ ಮಾಡ್ಕೊಳ್ಬೇಕು? ಅದೇ ನಮ್ಮ ದುರದೃಷ್ಟ. ಜನರಿಗೆ ಏನಂತಂದ್ರೆ, ನಮ್ಮ ಭಾರತದಲ್ಲಿ ಜನರಿಗೆ ಲಾಕ್ಡೌನ್ ಅನ್ನು ಅನುಭವಿಸಿದ್ದಾರೆ, ಏನು ಕಷ್ಟ ಆಗಿದೆ, ಸಂಕಷ್ಟ ಅನುಭವಿಸಿದ್ದಾರೆ, ಆದರೂ ಕೂಡ ಜನರಿಗೆ ನಮ್ಮ ವಿಶೇಷವಾಗಿ ನಮ್ಮ ಭಾರತದ ಜನರಿಗೆ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಹೇಳ್ತೇವಲ್ಲ, ಅದು ಹೆಚ್ಚು ನಮ್ಮ ಭಾರತೀಯರಿಗೆ.
ನಮಗೇನಾಗೋದಿಲ್ಲ, ನಾವು ಗಟ್ಟಿಯಾಗಿದ್ದೇವೆ ಅನ್ನುವಂಥ ಒಂದು ಇದ್ದಿದೆ. ಆದರೆ ಮಾತಿಗೆ ಸರ್ಕಾರವನ್ನು ದೂರೋದು, ಏನು ಇದು ಲಾಕ್ಡೌನ್ ಮಾಡಿದ್ದು, ನಾವು ಎಲ್ಲಿ ಹೋಗಬೇಕು, ತಿನ್ಲಿಕ್ಕೆ ಎಲ್ಲಿ ಹೋಗಬೇಕು, ನಾವು ಜೀವನ ಹೇಗೆ ನಡೆಸ್ಬೇಕಂತೇಳಿ ನೋಡಿ. ಸರ್ಕಾರ ಲಾಕ್ಡೌನ್ ಅನ್ನುವಂಥದ್ದು ಸರ್ಕಾರದ ಮುಂದೆ ಇರುವಂತಹ ಅನಿವಾರ್ಯ ಕ್ರಮ. ಲಾಕ್ಡೌನ್ ಮಾಡಲೇಬೇಕು, ಲಾಕ್ಡೌನ್ ಅನಿವಾರ್ಯ, ಅನ್ಲಾಕು ಅನಿವಾರ್ಯ, ಎರಡೂ ಅನಿವಾರ್ಯ. ಸಮಯ ಸಂದರ್ಭ ತಕ್ಕಂತೆ ಮಾಡಲೇಬೇಕು. ಒಂದು ವೇಳೆ ಲಾಕ್ಡೌನ್ ಮಾಡದೇ ಇದ್ರೆ ಸಾವಿನ ಸಂಖ್ಯೆ ಹೆಚ್ಚಾಗ್ತದೆ, ಆಗ ಪುನಃ ಸರ್ಕಾರ ಒಂದು ಇರುವಂಥದ್ದು. ನೋಡಿ, ಎಲ್ಲವನ್ನು ಸರ್ಕಾರವೇ ಮಾಡಬೇಕನ್ನುವಂತಹ ಏನು ನಮ್ಮ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಬದಲಾಗಬೇಕು. ಎಲ್ಲವನ್ನು ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ನಾವು ನಮ್ಮ ಊರು ನಮ್ಮ ದೇಶ ಚೆನ್ನಾಗಿರ್ಬೇಕಂದ್ರೆ ನಾವು ಕೆಲವೊಂದು ದಿಟ್ಟ ನಿರ್ಧಾರಗಳನ್ನು ತಗೊಂಡು ಅದಕ್ಕೆ ಬದ್ಧರಾಗಿರ್ಬೇಕು. ಅದು ಮನೆಯಿಂದ ಪ್ರಾರಂಭ ಆಗಬೇಕು. ಖಂಡಿತ ನಮ್ಮ ನಮ್ಮ ಮಕ್ಕಳಿಗೆ ಫಸ್ಟ್ಗೆ ನಾವು ನಮ್ಮ ಸುರಕ್ಷತೆ ಹೇಗಿರ್ಬೇಕು ಅಂತ ಸುರಕ್ಷತೆಯನ್ನು ಹೇಳಿಕೊಟ್ಟ ನಂತರ ಮತ್ತೆ ನಮ್ಮ ನೇಬರ್ಸಿಗೆ ಆಗಲಿ, ನಮ್ಮ ಸುತ್ತಮುತ್ತಲಿನ ಜನರಿಗೆ ಆಗಲಿ, ನಮ್ಮ ನೇಬರ್ಸ್ಗೆ ಆಚೆ ಈಚೆ ಹೋಗೋರಿಗೆ ಆಗಲಿ, ನಮ್ಮ ಕಟ್ಟುನಿಟ್ಟನ್ನು ಫಾಲೋ ಮಾಡಿಕೊಂಡು ಬಂದರೆ ಅವ್ರು ಸಹ ಅಲ್ಲಿ ಸ್ಟ್ರಿಕ್ಟ್ ಇದ್ದಾರೆ, ಇನ್ನೂ ಸಹ ಪಾಲಿಸ್ತಾರೆ ಅಂತ ಅವರಿಗೆ ಸಹ ಒಂದು ಪರಿವರ್ತನೆ ಆಗ್ತದೆ. ಈಗ ನಾವು ಒಂದು ಫಂಕ್ಷನಿಗೆ ಹೋದಾಗ ನಾವು ನಮ್ಮ ಮಾಸ್ಕನ್ನು ಧರಿಸ್ತಾ ಇದ್ದರೆ, ಓ ಅಲ್ಲಿ ಮಾಸ್ಕ್ ಪಾಡ್ದೇರು, ಅಲ್ಲ ಹಾಕಿದ್ದಾರೆ, ನಾವು ಸಹ ಒಂದು ಹಾಕುವ ಅಂತ ಮನೋಭಾವ. ನಾವು ತೆಗೆದಿಟ್ರೆ ಅಲ್ಲಿ ಫಂಕ್ಷನಲ್ಲಿ ಯಾರು ಮಾಸ್ಕ್ ಹಾಕಲಿಲ್ಲ, ನಾವು ಹಾಕೋದು ಬೇಡ, ಇಲ್ಲಿ ಫ್ರೀ ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ನಮ್ಮ ಸುರಕ್ಷೆ ನಾವು ಮಾಡ್ಕೊಂಡು ಬಂದರೆ, ಎಕ್ಸಾಂಪಲ್ ಒಂದು ಮನೆಯಲ್ಲಿ ಅವರ ಮನೆಯಲ್ಲಿ ಆ ನೋವಿನ ಘಟನೆ ಆದಾಗ ಮಾತ್ರ ಓ ಇಂಥ ಪರಿಸ್ಥಿತಿ ಬರ್ತದೆ ನಮಗೆ ಇಂಥ ಆ ನೋವು ಅಂಥವ್ರು ತಿಳಿದಿದ್ದರೆ ಇವತ್ತಿಗೂ ಆ ಕಡ್ಡಾಯವನ್ನು ಪಾಲಿಸ್ತಾರೆ. ಹಾಗಾಗಿ ಏನಾಗುದಿಲ್ಲ, ನಮ್ಮ ವಿಲ್ ಪವರ್ ನಮಗೆ ಉಂಟು, ಡಾಕ್ಟರ್ಸ್ ಇದ್ದಾರೆ, ಹೇಗೆ ಬೇಕಿದ್ರೆ ಮಾಡ್ತದೆ, ದುಡ್ಡು ಬರ್ತದೆ, ದುಡ್ಡು ಉಂಟು, ನಾವು ಬಚಾವಾಗ್ಬೋದು. ಅದು ಎಲ್ಲ ಅದು ಎರಡನೇದು, ನಾವು ನಮ್ಮ ಜಾಗ್ರತೆ ಬಾರದಾಗೆ ನೋಡ್ಕೊಂಡ್ರೆ ಒಳ್ಳೇದಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಈಗ ಅಪ್ಪವೇ ಆಗಲಿ ಅಮ್ಮವೇ ಆಗಲಿ ತಮ್ಮಂದ್ರೆ ಮಕ್ಕಳಾಗ್ಲಿ ಅನುಭವಿಸೋದು ಮನೆತನವೇ ಅಲ್ವಾ. ಹೊರಗಿನವರು ಆ ನೋವನ್ನು ತಗೊಳ್ಳಿಕ್ಕೆ ಯಾರಿಂದ ಆಗುದಿಲ್ಲ, ರೀಪ್ಲೇಸ್ ಯಾರನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಸುರಕ್ಷತೆ ನಾವು ಮಾಡಿದ್ರೆ ತುಂಬಾ ಒಳ್ಳೇದು, ಅದು ಮನೆಯಿಂದ ಸ್ಟಾರ್ಟ್ ಆಗಿ ಹೊರಗೆ ಹೋಗುವಂತದ್ದು. ಓಕೆ, ಈಗ ಲಾಕ್ಡೌನ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಒಂದು ಅಂಗಡಿಗೆ ಹೋಗಿ ಸಾಮಾನು ತರ್ಬೇಕು ಅಂತ ಹೇಳಿದ್ರೆ ಏನೋ ಅವರೊಂದು ಮಾರ್ಕ್ ಮಾಡಿರ್ತಾರೆ, ಇಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತೇಳಿ. ಆದರೆ ಅದು ಈಗ ಇಂತ ಏನು ಮಾಯನೆ ಆಗಿದೆ ಅಂತ ಅನಿಸ್ತದೆ ಅಲ್ವಾ ಅಂಗಡಿಯಲ್ಲಿ. ಮಾರ್ಕ್ ಹಾಕಿದ್ರು ಹಾಕಬೇಕಂತ ನಿಯಮಕ್ಕೋಸ್ಕರ ಮಾರ್ಕ್ ಬಿಟ್ಟರೆ. ಲಾಕ್ಡೌನ್ ಕೂಡ ಹಾಗೆ ಇತ್ತು ಅಂದ್ರೆ 10 ಗಂಟೆ ಒಳಗೆ ಸಾಮಾನು ತಗೊಂಡು ಹೋಗ್ಬೇಕು ಅಂತ ಜನರು ಬರ್ತಾರೆ, ಏನ್ ಸಾಮಾನು ತಗೊಂಡು ಹೋಗ್ಲಿಕ್ಕೆ ಇದ್ರು ಕೂಡ ಬರ್ತಾ ಇರ್ತಾರೆ ದಿನ ಅಂಗಡಿಗೆ. ನೋಡಿಮ್ಮ, ಜನರು ಬುದ್ಧಿವಂತರಾಗಬೇಕು. ಜನರು ಎಲ್ಲಿವರೆಗೆ ಬದಲಾಗುದಿಲ್ವಾ, ಜನರು ಎಲ್ಲಿವರೆಗೆ ನಾವು ಏನಾಗುದಿಲ್ಲ ನಾವು ಬುದ್ಧಿವಂತರ ಅಂತ ಅನ್ಸ್ಕೊಳ್ತೇವ, ಅಲ್ಲಿವರೆಗೆ ಈ ಸಮಸ್ಯೆ ತಪ್ಪಿದಲ್ಲ. ಮತ್ತೆ ಜನರಿಗೆ ಮಾದರಿಯಾಗಿರುವಂಥ ಕೆಲವು ರಾಜಕಾರಣಿಗಳದ್ದು ಕೆಲವು ನಾಟಕ ಇದೆ, ಅವ್ರು ಹಾಕೊಳ್ಳೋದೇ ಅಲ್ಲ. ಎಷ್ಟು ನಾವು ಟಿವಿಯಲ್ಲಿ ಸಾಮಾಜಿಕ ಜಾಲತಾಣದ್ದು ಒಬ್ಬರ ಮುಖದಲ್ಲೂ ಮಾಸ್ಕ್ ಇರೋದಿಲ್ಲ, ಬೇರೆಯವ್ರಿಗೆ ಹೇಳೋದು ಮಾಸ್ಕ್ ಹಾಕೊಳ್ಳಿ ಅಂತೇಳಿ, ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರ ಕಾಪಾಡಿ ಅಂತ ಹೇಳ್ತಾರೆ. ಎರಡನೇದು ಈ ಕೊರೋನಾದ ಬಗ್ಗೆ ಏನೇನೋ ಅಡಿಬುಡ ಇಲ್ಲದ ಒಂದು ಹೇಳಿಕೆಗಳು, ಯಾರೋ ಹೇಳಿದ್ರಂತೆ ಏನಾಗುದಿಲ್ಲ ಅದು ಲಸಿಕೆ ನಾವು ತಯಾರು ಮಾಡೋದು ಅಂತ ಉಡಾಫೆ ಹೇಳಿಕೊಳ್ಳಿದೆಯಲ್ಲ, ಅದೆಲ್ಲ ಜನರ ಹತ್ರ ಒಂದು ಏನು ಹೇಳ್ತಾರೆ ಅದಕ್ಕೆ ತಾತ್ಸಾರ ಮನೋಭಾವನೆ. ಅಂದರೆ ಜನರಿಗೆ ಏನಿಸ್ತದೆ, ರಾಜಕಾರಣಿಗಳ ಜನಪ್ರತಿನಿಧಿಗಳೇ ಅಷ್ಟು ಒಂದು ನೆಗ್ಲೆಕ್ಟ್ ಇರುವಾಗ ಅದರ ಬಗ್ಗೆ ಮಾಸ್ಕ್ ಹಾಕೊಳ್ಳಿ ಮತ್ತು ಅಂತ ಒಂದು ನಿರ್ಲಕ್ಷ್ಯ ತರದ ಹೇಳಿಕೆಯನ್ನು ಕೊಡುವಾಗ ಜನರಿಗೆ ಒಂದು ಡೌಟ್ ಬರ್ತದೆ, ಕೊರೋನಾ ಇದೆಯಾ ಇಲ್ವಾ ಅಂತೇಳಿ ಜನರಿಗೆ. ಈಗ ನಿಜವಾಗಿ ಸೀರಿಯಸ್ನೆಸ್ ಇದ್ರೆ ಕೊರೋನಾದ ಬಗ್ಗೆ ಅವರು ಒಂದು ಅಷ್ಟು ಜವಾಬ್ದಾರಿಯುತ ಹೇಳಿಕೆಯನ್ನು ಕೊಡ್ತಾರೆ, ಜನರಿಗೆ ಸ್ವಲ್ಪ ಭಯ ಆಗ್ತದೆ, ಕೊರೋನಾ ಇರ್ಬೋದು ಮಾರ ಇಲ್ಲದಿಲ್ಲೂ ಇಷ್ಟು ಜವಾಬ್ದಾರಿಯಿಂದ ವರ್ತಿಸೋದಿಲ್ಲ ಅಂತೇಳಿ ಅವರೇ ಬೇಜವಾಬ್ದಾರಿ ತರಂದು ವರ್ತಿಸಿದ್ರೆ ಜನರಿಗೊಂದು ಏನಾಗ್ತದೆ, ಎಂತೆಲ್ಲ ಮಾರ ಕೊರೋನಾ ಎಂಥದಿಲ್ಲ ಅವ್ರಿಗೆ ಗೊತ್ತಿಲ್ವ ಅಂತೇಳಿ. ಆ ಮೊದಲು ರಾಜಕಾರಣಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಉನ್ನತ ಸ್ಥಾನದಲ್ಲಿರುವವರು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಮೊದಲು ಜವಾಬ್ದಾರಿಯುತ ಹೇಳಿಕೆಗಳನ್ನು ಕೊಡೋದು ಕಲಿಬೇಕು ಮೊದಲು. ಹಾಗೆ ಒಬ್ರು ಕಾಲರ್ ಇದ್ದಾರೆ, ವಾಸುದೇವ್ ಆಚಾರ್ಯ ಅಂತ ಹೇಳಿ. ಹಲೋ, ನಮಸ್ತೆ ವಾಸುದೇವ್ ಆಚಾರ್ಯ ಅವರೇ. ಹಲೋ ಹಲೋ, ನಮಸ್ತೆ ವಾಸುದೇವ್ ಆಚಾರ್ಯ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ನಿಮ್ಗೆ? ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಉಡುಪಿ ಕಟ್ಟಿಂಗೆಯಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಉಡುಪಿಯಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು. ಓಕೆ ಸರ್, ತಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ?
ತುಂಬಾ ನೋಡ್ತಾ ಇದ್ದೇನೆ. ದೇಜಿವುಡ್ನವರು ಈ ಕರೋನಾದ ಸಮಯದಲ್ಲಿ ಒಂದು ಉತ್ತಮ ಸಂದೇಶ ಸಾರ್ಲಿಕ್ಕೋಸ್ಕರ ಉತ್ತಮ ಒಂದು ಕಾರ್ಯಕ್ರಮ ರೂಪಿಸಿದ್ದೀರಿ. ನಿಮ್ಮ ಚಾನಲ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಆಗಲಿ, ಈ ಕರೋನಾದ ಈ ಸಮಯದಲ್ಲಿ ಎರಡು ಗಣ್ಯ ಅತಿಥಿಗಳು ಬಂದಿದ್ದಾರೆ. ಹಾಗಾಗಿ ನಾನು ಕೇಳುವುದಿಷ್ಟೇ, ಕರೋನಾ ನಂತರ ಈ ಒಂದು ರೋಗದ ಬಗ್ಗೆ ನಾವು ನಮ್ಮ ಮನೆ, ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆಯನ್ನು ನಾವು ಕಾಪಾಡಿಕೊಳ್ಬೇಕು, ಏನೆಲ್ಲ ಪೂರ್ವ ತಯಾರಿಕೆ ವಹಿಸಿಕೊಳ್ಬೇಕು, ಸರಿಯಾದಂತಹ ಸಮಯದಲ್ಲಿ ಮಾಸ್ಕ್ ಅನ್ನು ಬಳಸಿ, ಅದೇ ರೀತಿಯಾಗಿ ಈಗ ಏನು ಇದಕ್ಕೆ ಬೇಕಾದಂತಹ ಚಿಕಿತ್ಸೆ ಬಂದಿದೆ ಕರೋನಾ ಬರದೇ ಇದ್ದಾಗೆ, ನಿರೋಧಕ ಇಂಜೆಕ್ಷನ್. ಹಲೋ, ಹಲೋ, ಕೇಳಿಸ್ತಾ ಇದೆ? ಹಲೋ. ಇದನ್ನು ಪಡೆದುಕೊಂಡು ಕರೋನಾವನ್ನು ಮುಕ್ತಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತನ್ನಾಡ್ತಾ ಇದ್ದೇನೆ. ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ರು ಸರ್, ಧನ್ಯವಾದಗಳು. ಈಗಷ್ಟೇ ಇವರು ಕರೆ ಮಾಡಿದ್ರು, ಅವ್ರು ಹೇಳಿದ್ರು, ಮೇಡಮ್ ಕೂಡ ಅದೇ ಮಾತನ್ನ ಹೇಳಿದ್ರು, ನಾವು ನಮ್ಮ ಮನೆ, ನಮ್ಮ ಸುತ್ತಮುತ್ತ, ನಮ್ಮ ವಠಾರವನ್ನ ಫಸ್ಟ್ ನಾವು ಸೇಫ್ ಆಗಿ ಇಟ್ಕೊಳ್ಬೇಕು, ಅವಾಗ ನಾವು ನಮ್ಮ ಜಿಲ್ಲೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಇಡೀ ದೇಶವನ್ನೇ ನಾವು ಕೊರೋನಾದಿಂದ ಮುಕ್ತಗೊಳಿಸಬಹುದು ಅಂತ. ಹಾಗೆ ಅನ್ಸರ್ ಸರ್, ಈಗ ಲಾಕ್ಡೌನ್ ಟೈಮ್ ಅಲ್ಲಿ ಎಷ್ಟೊಂದು ರೂಲ್ಸ್ ಗಳಿದ್ವು, ರಿಕ್ಷಾದಲ್ಲಿ ಇಬ್ಬರೇ ಪ್ರಯಾಣಿಸ್ಬೇಕು, ಮತ್ತೆ ಒಬ್ರೆ ಒಂದು ಬೈಕ್ ಅಲ್ಲಿ ಹೋಗ್ಬೇಕು ಅಂತ. ಅವಾಗ ಏನ್ ಫೈನ್ ಆಗ್ತಾ ಇದ್ರು ರೂಲ್ಸ್ ಫಾಲೋ ಮಾಡದೇ ಇದ್ರೆ. ಇವಾಗ ಏನು ಹೇಳ್ತಾ ಇಲ್ಲ ಸರ್, ಜನಪ್ರತಿನಿಧಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಕಾನೂನು ನಿಯಮಾವಳಿಗಳು ಇರುವಂತದ್ದು ಒಂದು ಸ್ವಸ್ಥವಾದ ಸಮಾಜ ನಿರ್ಮಾಣಕ್ಕೋಸ್ಕರ. ಆದ್ರೆ ಅದೇ ಕಾನೂನನ್ನು ಚಾಲನೆ ತರಲಿಕ್ಕೋಸ್ಕರ, ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಜನಸಾಮಾನ್ಯರನ್ನು ಬಲಿ ಕೊಡುವಂತ ಪ್ರಮೇಯ ಇದೆಯಲ್ಲ, ಅದು ಮೊದಲು ನಿಲ್ಬೇಕು. ಈಗ ನೋಡಿ, ಮಾಸ್ಕ್ ಹಾಕಿದ್ರೆ 100 ರೂಪಾಯಿ ಫೈನ್ ಅಂತ ಹೇಳ್ತಾರೆ. ಹಾಕ್ಲಿ 100 ರೂಪಾಯಿ ಫೈನ್, ಒಂದು ಮಾಸ್ಕ್ ಕೊಡ್ಲಿ. ಈಗ ಇವ್ರು 100 ರೂಪಾಯಿ ತಗೊಳ್ತಾರೆ, ಮುಂದೆ ಹೋಗಿ ಇನ್ನೊಬ್ರು ಫುಲ್ ಫುಲ್ 100 ರೂಪಾಯಿ ಹಾಕ್ತಾರೆ ಅಲ್ಲಿ. ಅದೇ 100 ರೂಪಾಯಿ ಕೊಟ್ಟು ತಗೊಂಡು 10 ರೂಪಾಯಿದು ಒಂದು ಮಾಸ್ಕ್ ಕೊಟ್ಟರೆ ಅದು ಸರಿಯಾದ ಕ್ರಮ ಅಂತ ನನ್ನ ಅನಿಸಿಕೆ. ಒಂದು ಎರಡನೇದಾಗಿ, ನಾನು ಹಲವಾರು ಸಲ ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣಗಳು ನೋಡಿದ್ದೇನೆ, ಕಾರಲ್ಲಿ ಒಬ್ಬರೇ ಹೋಗುವಾಗಲೂ ಮಾಸ್ಕ್ ಹಾಕ್ಬೇಕಂತ ಅವ್ರಿಗೆ ಫೈನ್ ಹಾಕ್ತಾರೆ. ಇದೆಲ್ಲ ಏನಿದೆ ಗೊತ್ತಾ, ಇದು ತಲೆ ಬುಡ ಇಲ್ಲದಂಥ ಒಂದು ಕಾನೂನುಗಳು. ಗಾಡಿಯಲ್ಲಿ ಒಬ್ಬನೇ ಹೋಗ್ಬೇಕಂದ್ರೆ ಮಾಸ್ಕ್ ಹಾಕಬೇಕು. ಮೊನ್ನೆ ಒಬ್ಬ ನೋಡಿದೆ, ಯಾರು ಇಬ್ಬರು ಹೋಗ್ತಾ ಇದ್ರು ಅಂತಲೇ ಅವನಿಗೆ ಹಿಡಿದು ಪೊಲೀಸರು ದಂಡ ವಿಧಿಸಿದ್ದಾರೆ. ಇದೆಲ್ಲ ಸರಿಯಾದ ಕ್ರಮಗಳಲ್ಲ. ಕಾನೂನು ಬೇಕು. ಕಾನೂನು ಯಾವುದಕ್ಕೋಸ್ಕರ? ಜನರ ಒಂದು ಸ್ವಸ್ಥ ಸಮಾಜಕ್ಕೋಸ್ಕರ, ಜನರ ಒಂದು ಆರೋಗ್ಯಕ್ಕೋಸ್ಕರ ಕಾನೂನು ಬೇಕು. ಆದರೆ ಕಾನೂನಿನ ಹೆಸರಿನಲ್ಲಿ ಜನರನ್ನು ಬಲಿ ಕೊಡುವಂಥದ್ದು ನಿಲ್ಲಬೇಕು. ಒಂದು ಎರಡನೇದಾಗಿ, ತಾವಿಗೆ ಹೇಳಿದ್ರಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಮನೆ ಅಂತೇಳಿ. ನಾನು ಈ ಸೆಕೆಂಡ್ ವೇವಲ್ಲಿ, ಎರಡನೇ ಅಲೆಯಲ್ಲಿ ಅದೇ ಒಂದು ಪರಿಕಲ್ಪನೆ ಇಟ್ಟುಕೊಂಡು ನಿಮ್ಮ ಕೊರೋನಾ ಮುಕ್ತ ಉಡುಪಿಯಲ್ಲಿ ಮಾಡಬೇಕನ್ನುವಂಥ ಪರಿಕಲ್ಪನೆಯೊಂದಿಗೆ ಉಡುಪಿಯಲ್ಲಿ ಎಷ್ಟು ನಿರಾಶ್ರಿತರಿದ್ದಾರೆ, ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು, ಅಂಗಡಿ ಬಾಗಿಲುಗಳಲ್ಲಿ ಇರ್ಬೋದು, ಭಿಕ್ಷುಕರು ಇರ್ಬೋದು, ಅವರೆಲ್ಲರನ್ನು ಜಿಲ್ಲಾಡಳಿತ ಹಾಗೂ ನಮ್ಮ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿ ಸಹಯೋಗದೊಂದಿಗೆ ಉಡುಪಿ ಬೋರ್ಡ್ ಹೈಸ್ಕೂಲ್ನಲ್ಲಿ ತಗೊಂಡು ಹಾಕಿದ್ದೆ. ಸಾಧಾರಣ ಒಂದು 100 ಜನರು ನಿರಾಶ್ರಿತರಿದ್ರು. ನಾವು ಹೋಗಿ, ನನ್ನ ಹೋಪ್ ಇಂಡಿಯಾ ಫೌಂಡೇಶನ್ನ ನಾನು ಸ್ಥಾಪಕ ಅಧ್ಯಕ್ಷ, ಸೊ ಅವರನ್ನು ಕರ್ಕೊಂಡೋಗಿ ಹೋಪ್ ಇಂಡಿಯಾ ಫೌಂಡೇಶನ್ ಈ ದಾನಿಗಳಿಂದ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಸಿ ಸಂಪೂರ್ಣ 50ಕ್ಕೂ ಹೆಚ್ಚು ದಿನ ಅವರಿಗೆ 3 ಹೊತ್ತಿನ ಊಟ, ಅವರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಸ್ತು, ಔಷಧ, ಎಲ್ಲ ವ್ಯವಸ್ಥೆಯನ್ನು ಹೋಪ್ ಇಂಡಿಯಾ ಫೌಂಡೇಶನ್ ಮಾಡಿದೆ. ಈಗ ನೋಡಿ, ಅದರಲ್ಲಿ 100 ಜನರನ್ನು ನಿರಾಶ್ರಿತರಲ್ಲಿ ಹಾಕಿದಾಗ ಮೊದಲು ನಾನು ಮಾಡಿದಂಥ ಕೆಲಸ ಏನಂತಂದ್ರೆ, ಎಲ್ಲರ ಕೊರೋನಾ ಟೆಸ್ಟ್ ಮಾಡಿಸಿದೆ. ಎಲ್ಲರ ಕೊರೋನಾದಲ್ಲಿ 24 ಜನರಲ್ಲಿ ಪಾಸಿಟಿವ್ ಬಂತು. 24 ಜನರಲ್ಲಿ 25% ಬಂತು. ಆ 24 ಜನರನ್ನು ಸಪ್ರೇಟಾಗಿ ಬೇರೆ ಒಂದು ಕೊಠಡಿಯಲ್ಲಿ ಇರಿಸಿ ಸಂಪೂರ್ಣ 14 ದಿನಗಳ ಕಾಲ ಆರೋಗ್ಯಾಧಿಕಾರಿಗಳು ಯಾವ್ಯಾವ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡಿದ್ರು, ಅದೇ ರೀತಿ ಅವರ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ವಹಿಸಿ ಅವರಿಗೆ ಸರಿಯಾದ ಸಮಯಕ್ಕೆ ಅವರ ಆಕ್ಸಿಜನ್ ಆಗಿರ್ಬೋದು, BP ಆಗಿರ್ಬೋದು, ಎಲ್ಲವನ್ನು ನಾವೇ ಬೇರೆ ಜನ ಇಟ್ಟು ಅವರ ಟೆಸ್ಟ್ ಮಾಡಿಸಿ ಸಂಪೂರ್ಣವಾಗಿ ಅವರಿಗೆ ಒಂದು ಕ್ವಾರಂಟೈನ್ ಸಿಸ್ಟಮನ್ನು ಮುಗಿಸಿ ವಾಪಸ್ ಸಮಾಜಕ್ಕೆ ನಮ್ಮೊಟ್ಟಿಗೆ ಸೇರಿಸ್ಕೊಂಡ್ವಿ. ಈಗ ನೋಡಿ, ಆ 24 ಜನ ನಿಜವಾಗಿ ಭಿಕ್ಷುಕರು ಮತ್ತು ನಿರಾಶ್ರಿತರು. ಅವರು ಹೆಚ್ಚಾಗಿ ತಿರುಗಾಡುವಂಥದ್ದು ಹೆಚ್ಚು ಜನಸಂದಣಿ ಇರುವುದು, ಯಾಕಂದರೆ ಭಿಕ್ಷುಕರು ಯಾರು ಭಿಕ್ಷುಕಾಡ್ತಾರೆ ಎಲ್ಲರ ಹತ್ರ ಹೋಗ್ತಾರೆ. ನನ್ನ ಪ್ರಕಾರ ಈ 24 ಜನರನ್ನು ನಾವಲ್ಲಿ ಕೂಡಿ ಹಾಕಿದ್ರಿಂದ
ಸಾಧಾರಣ ಒಂದು 8-10,000 ಜನರಿಗೆ ಉಡುಪಿಯಲ್ಲಿ ಕೊರೋನಾ ಬಂದು ತಪ್ಪಿದೆ ಅನ್ನುವಂಥ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಈ ಪರಿಕಲ್ಪನೆ ನಾನು ಒಬ್ಬನೇ ಇಟ್ಕೊಂಡ್ರೆ ಸಾಕಾಗೋದಿಲ್ಲ, ನನ್ನಂಥ ಹಲವಾರು ಜನರು ಉಟ್ಕೊಳ್ಬೇಕು. ಯಾರ್ಯಾರು ಇದ್ದಾರೆ ಅವ್ರು ಎಲ್ರಿಗೊಂದು ನಮ್ಮಿಂದ ಆಗುವಂಥ ಒಂದು ಸಹಾಯವನ್ನು ಮಾಡಿದರೆ ಖಂಡಿತವಾಗಿಯೂ ಒಂದು ಕೊರೋನಾ ಇನ್ನು ಹೆಚ್ಚು ವರ್ಷ ಉಳಿಯುವುದಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಖಂಡಿತ ಸರ್, ಖಂಡಿತ ಒಳ್ಳೆ ಮಾತು. ಹಾಗೆ ಸುಮನ ಮೇಡಮ್, ಈಗಷ್ಟೇ ದೇವಸ್ಥಾನಗಳೆಲ್ಲ ಓಪನ್ ಆಗಿದೆ, ಉಡುಪಿ ಕೃಷ್ಣ ಮಠ ಮತ್ತು ನಿನ್ನೆ ಅಂದರೆ ಭಕ್ತಾದಿಗಳ ದರ್ಶನಕ್ಕೆ ಒಂದು ಅವಕಾಶ ಕೊಡ್ತು. ಇವಾಗ ಎಲ್ಲರೂ ಏನು 2 ತಿಂಗಳಿಂದ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತಲ್ಲ, ಹೆಚ್ಚಿನ ಜನರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಈಗ ಒಂದೇ ಸಮನೆ ಬಂದ್ಬಿಡ್ತಾರೆ ಈಗ ದೇವರ ದರ್ಶನ ಮಾಡ್ಕೊಳ್ಬೇಕು ಅಂತೇಳಿ. ಆವಾಗ ಆ ಜನದಟ್ಟಣೆಯನ್ನ ಹೇಗೆ ತಡೆಗಟ್ಬಹುದು? ಅದು ಆಗಿರ್ಬೋದು, ಹೀಗೆ ಪ್ರವಾಸಿ ತಾಣಗಳು ಕೂಡ ಆಗಿರ್ಬೋದು. ನಾವು ಇತ್ತೀಚೆಗೆ ನಿನ್ನೆ ಮೊನ್ನೆ ನೋಡ್ತಾ ಇದ್ವಿ, ಜನರು ಅಂದ್ರೆ ಎಷ್ಟು ಜನ ಅಂತ ಹೇಳಿದ್ರೆ ಕೊರೋನಾನೇ ಇಲ್ಲ ಅಂತ ಅನಿಸ್ತಾ ಇದೆ. ಅವರು ಬಿಹೇವ್ ಮಾಡ್ತಾ ಇರೋದು ಅಂದ್ರೆ ಒಟ್ಟಿಗೆ ಎಲ್ಲ ನಿಂತ್ಕೊಂಡು ಏನೋ ಒಂದು ಜಾತ್ರೆ ತರನೇ ಆಗ್ಬಿಟ್ಟಿದೆ. ಅಂದ್ರೆ ಒಮ್ಮೆಲೆ ಅವರನ್ನು ಒಂದು ಈ ಹಕ್ಕಿ ಪ್ರಾಣಿಗಳನ್ನು ಗೂಡಲ್ಲಿ ಇಟ್ಟು ಬಿಟ್ರೆ ಒಮ್ಮೆ ಹೇಗೆ ಹಾರಿ ಹೋಗ್ತಾರೆ, ಹಾರಿ ರೀತಿ ಪರಿಸ್ಥಿತಿ ಮನೆಯ ನಮ್ಮ ಮನುಷ್ಯರಿಗೂ ಬಂದ್ಬಿಟ್ಟಿದೆ. ಒಂದೇ ಮುಖ ನೋಡುದು, ಒಂದೇ ಸರೌಂಡಿಂಗ್ ಅಲ್ಲಿ ಇರುದು, 4 ಗೋಡೆಯ ಮಧ್ಯೆ ಎಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ, ಬೇಜಾರ್. ಹಾಗಾಗಿ ಫ್ಯಾಮಿಲಿ ಒಟ್ಟಿಗೆ ಹೋದಾಗ, ಈಗ ದರ್ಶನಕ್ಕೆ ಹೋದ್ರೆ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಇದ್ರೆ ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೆನೆನ್ಸ್ ಅಗತ್ಯ ಇಲ್ಲ ಅಂತ ಹೇಳ್ತೇನೆ ನಾನು. ಅದು ಬಿಟ್ಟು ಬೇರೆ ಜನ ಒಟ್ಟಿಗೆ ಇರುವಾಗ ಅಟ್ಲೀಸ್ಟ್ ಆ ಮೇಂಟೆನೆನ್ಸ್ ಅವ್ರು ಕಾಪಾಡಿಕೊಂಡ್ರೆ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ತಪ್ಪಿಲ್ಲ. ಪ್ರವಾಸ ಹೀಗೆ ಹೋಗೋದ್ರಲ್ಲಿ ಅವರಾಗಿ ಇಂಡಿಪೆಂಡೆಂಟ್ ಒಂದು ಕಡೆಗೆ ಹೋಗಿ ಅವರಷ್ಟಕ್ಕೆ ಅವ್ರು ಇದ್ದರೆ ಅದು ಪರವಾಗಿಲ್ಲ. ಆದರೆ ಜನ ನಡುವಲ್ಲಿ ಅವ್ರು ಮಿಂಗಲ್ ಆಗ್ತಿದ್ರೆ ಅವರು ಪ್ರಿಕಾಷನ್ಸ್ ತಗೊಳ್ಳೇಬೇಕು. ಒಂದು ಸ್ಯಾನಿಟರಿ ಯೂಸ್ ಮಾಡಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು, ಅಂತರವನ್ನು ಅವರೇ ಕಾಪಾಡಿಕೊಂಡ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಫೈನ್. ಅದರ್ವೈಸ್ ಅವರು ಈಗ ಪ್ರವಾಸ ಮಾಡಿ ಹೋದ ನಂತರ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗುವ ಸಂದರ್ಭ ಅವರೇ ಮಾಡಿಕೊಂಡಾಗೆ ಆಗ್ತದೆ. ಹಾಗಾಗಿ ಸುಮ್ಮನೆ ನಾವು ಕೆಸರಿಗೆ ಕಲ್ಲು ಹಾಕಿದಾಗೆ ಆಗ್ತದೆ. ಹಾಗಾಗಿ ಅವರ ಜಾಗ್ರತೆ, ಈಗ ಬಿಡುದು ಸಹಜ, ದೇವಸ್ಥಾನಕ್ಕೆ ಹೋಗಬೇಕು. ಈಗ ನಮ್ಮದು ಸಹ ಒಂದು ದೇವಸ್ಥಾನ ಕೇಳ್ತಾರೆ, ಫೋನ್ ಮಾಡಿ ಓಪನ್ ಉಂಟಾ ಬರ್ಬೋದಾ ಅಂತ. ನಾವು ಬಿಡ್ತೇವೆ, ಆದರೆ ಸಹ ನಾವು ಒಳಗೆ ಬಂದ ಕೂಡಲೇ ನಿಮ್ಮ ಮಾಸ್ಕ್ ಧರಿಸಿ ಎಲ್ಲ ನಾವು ಹೇಳುವ ನಮ್ಮ ಅರ್ಚಕರಿಗೆ ಸಹ ಅಲ್ಲಿ ನೀವು ಮಾಸ್ಕ್ ಧರಿಸಿ ಅವರಿಗೆ ತೀರ್ಥ ಪ್ರಸಾದ ಕೊಡುವುದನ್ನು ಕೊಡಿ, ಎಲ್ಲ ನಮ್ಮ ಸಿಸ್ಟಮನ್ನು ನಾವು ಕಾಪಾಡಿಕೊಳ್ತೇವೆ. ಹಾಗಾಗಿ ಈಗ ಜನರಿಗೆ ಅದೇ ಒಳಗಿದ್ದು ಇದ್ದು ಇದ್ದು ಒಂದು ಫ್ರಸ್ಟ್ರೇಷನ್ ಹೊರಗೆ ಬಂದ ಹೌದು. ಮತ್ತೆ ಇನ್ನೊಂದು, ಮನೆಯಿಂದ ಹೊರಗೆ ಹೋಗದೆ ಆ ಮಾಸ್ಕ್ ಇಟ್ಕೊಂಡು ಹೋಗ್ಲಿಕ್ಕೆ ಸಹ ನೆನಪಾಗುದಿಲ್ಲ. ಸಡನ್ ದಾರಿಯಲ್ಲಿ ನೆನಪಾಗಿ ಒಂದು ಬೇರೆ ಹೊಸ್ತು ತಗೊಂಡು, ಹಾಗಾಗಿ ಮಾಸ್ಕ್ಗಳ ರಾಶಿ ಕೆಲವೊಮ್ಮೆ ರೋಡಲ್ಲಿ ಬಿದ್ದಿರ್ತದೆ, ಯಾರ್ದ್ಯಾರ್ದೆ ಎಲ್ಲೆಲ್ಲಿ ಇರ್ತದೆ ನೆನಪಾಗುವುದಿಲ್ಲ. ಹಾಗಾಗಿ ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಂಡ್ರೆ ಕೆಲವೇ ವರ್ಷಗಳಲ್ಲಿ ಹೇಳ್ಬೋದು, ಇದು ವರ್ಷದ ಒಳಗೆ ಹೋಗುವಂಥದ್ದಲ್ಲ, ಮಾಸ್ಕ್ ಇಲ್ಲದೆ ನಡೆಯುವಂಥ ಪರಿಸ್ಥಿತಿ ನಾವೇ ತಂದುಕೊಳ್ಬೋದು ಅಂತ ನನ್ನದೊಂದು. ಓಕೆ, ನೀವು ಹೇಳುವಾಗ ಎಲ್ಲದೂ ಕೂಡ ನಮ್ಮ ಕೈಯಲ್ಲೇ ಇದೆ, ನಾವೇ ಒಂದು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತೀರಾ. ಹಾಗೆ ಸರ್, ಈಗ ಕೊರೋನಾ 2ನೇ ಅಲೆಯಲ್ಲಿ ತುಂಬ ಜನರು ಸರ್ ಕಷ್ಟ ಅನುಭವಿಸಿದ್ದಾರೆ. ಕೆಲವರು ಏನು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಅವ್ರು ದಿನದ ಸಂಬಳವನ್ನು ನಂಬ್ಕೊಂಡಿರ್ತಾರೆ, ಸಡನ್ಲಿ ಲಾಕ್ಡೌನ್ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗಬೇಕು? ಅವ್ರು ಅದರ ದಿನ ಏನೋ ದಿನಕ್ಕೆ ಏನೋ ಒಂದು 600-700 ರೂಪಾಯಿ ದುಡಿತಾರಲ್ಲ, ಅದನ್ನೇ ನಂಬ್ಕೊಂಡು ಅವ್ರು ಜೀವನ ನಡೆಸೋರು. ಪಾಪ 2 ತಿಂಗಳು ಅವ್ರಿಗೆ ಏನು ಮಾಡಬೇಕಾಗ್ತದೆ? ನನ್ನ ಪ್ರಕಾರ ಪ್ರಪಂಚದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವಂತಹ ಜನರು ತೆರಿಗೆ ಕಟ್ಟೋದು ಭಾರತದಲ್ಲಿ ಮಾತ್ರ ನನಗನ್ನಿಸ್ತದೆ. ನಿಮ್ಮ ಅಭಿಪ್ರಾಯ ಹೌದಲ್ವಾ? ಅಷ್ಟು ತೆರಿಗೆ ಕಟ್ಟುವಾಗ ಸರ್ಕಾರ ಅಂಥವರ ಬಗ್ಗೆ ಕಾಳಜಿ ವಹಿಸ್ಕೊಳ್ಬೇಕು. ನಾವೊಂದು 100 ರೂಪಾಯಿ ಸಾಮಾನು ತಗೊಂಡ್ರೆ ನನ್ನ ಪ್ರಕಾರ, ನನಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, 40-45 ರೂಪಾಯಿ ನಾವು ತೆರಿಗೆ ಕಟ್ತೇವೆ ಹೌದಾ? ಅಷ್ಟೊಂದು ಕಟ್ಟುವಾಗ ಸರ್ಕಾರ ನಮ್ಮ ಬಗ್ಗೆ ಸ್ವಲ್ಪ ಆದರೂ ಒಂದು ಕಾಳಜಿ ವಹಿಸ್ಕೊಳ್ಬೇಕು. ಈಗ ಕರ್ನಾಟಕ ನೋಡಿ, ಕರ್ನಾಟಕದ ಏನು ಕೊಡಲಿಲ್ಲ, ಬದಿಯ ಕೇರಳದಲ್ಲಾಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆಯ ಯೋಜನೆಗಳು ಹಾಕ್ಕೊಂಡು ಜನಸಾಮಾನ್ಯರ ಬಗ್ಗೆ ಒಂದು ಕಾಳಜಿ ವಹಿಸ್ಕೊಂಡು ಬಹಳಷ್ಟುಗಳ ಒಂದು ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಅವ್ರು ಹಾಕ್ಕೊಳ್ತಾರಂತಾದರೆ ನಮ್ಗೆ ಯಾಕೆ ಸಾಧ್ಯ ಇಲ್ಲ ಅನ್ನುವಂಥ ನಮ್ಮ ಮೇನ್ ಮುಂದಿರುವಂಥ ಪ್ರಶ್ನೆ. ಬಹುಶಃ ಸರ್ಕಾರಗಳಿಗೆ ಒಂದು ಇಚ್ಛಾಶಕ್ತಿ ಇಲ್ಲದೇ ಇರ್ಬೋದು, ಜನರನ್ನು ಒಂದು ತಾತ್ಸಾರ ಮನೋಭಾವನೆಯಿಂದ ಕಾಣುವಂಥದ್ದು, ಅಥವಾ ಒಂದು ಹೇಗಾದರೂ ಇರಲಿ ನಮಗೆ ಅಗತ್ಯ ಇಲ್ಲ ಅವರವರೇ ನೋಡ್ಕೊಳ್ಬೇಕಂತ ಒಂದು ಉಡಾಫೆಯ ವರ್ತನೆ ಆಗಿರ್ಬೋದು, ಇದೆಲ್ಲ ಸರಿಯಲ್ಲ. ಒಂದು ನಾವು ಸರ್ಕಾರ ಲಾಕ್ಡೌನ್ ಮಾಡುವಂಥದ್ದು ಅನಿವಾರ್ಯ ಆಗಿದ್ದರೂ ಸಹ ಜನಸಾಮಾನ್ಯರ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವಂಥದ್ದು ಅಷ್ಟೇ ಸಾಮಾನ್ಯ. ಜನರ ಬಗ್ಗೆ ಇನ್ನಾದರೂ ಸರ್ಕಾರಗಳು, ಒಂದು 3ನೇ ಅಲೆ ಬರ್ತಾ ಇದ್ದೆ, 3ನೇ ಅಲೆಯಲ್ಲಿಯೇ ಈ ಕೊರೋನಾದ ತಾಂಡವ
ನಿಲ್ಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಇಲ್ಲ ಅದಕ್ಕಿಂತ ಮುಂದೆ ಹೋದರೂ ಸಹ ಸರ್ಕಾರಗಳು ಅದರ ಬಗ್ಗೆ ಗಮನವಹಿಸಬೇಕು, ಎಲ್ರಿಗೂ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಕೊಡಬೇಕಂತೇಳಿ ನನ್ನೊಂದು ಕಳಕಳಿಯ ಮನವಿ. ಹಾಗೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದರು ಅಂದರೆ ಏನು ಅನ್ಲಾಕ್ ಘೋಷಣೆ ಮಾಡುವಾಗ ಓಕೆ ನೀವು ಅನ್ಲಾಕ್ ಘೋಷಣೆ ಮಾಡಿದ್ವಿ ಅಂತ ಹೇಳಿದ ಕೂಡಲೇ ನೀವು ಮೈ ಮರೆಯುವುದಲ್ಲ, ಅಂದರೆ ಸಾಮಾಜಿಕ ಅಂತರವನ್ನು ಕಾಪಾಡದೇ ಇರುವುದಲ್ಲ, ಮಾಸ್ಕನ್ನು ಧರಿಸಬೇಕು. ಸಪೋಸ್ ಒಂದು ವೇಳೆ ಕೊರೋನಾ ಕೇಸಸ್ ಜಾಸ್ತಿ ಆದರೆ ಮತ್ತೆ ಪುನಃ ಲಾಕ್ಡೌನ್ ಮಾಡುವ ಸಂದರ್ಭ ಬರ್ತದೆ ಅಂತ ಅವರೇ ಹೇಳಿದ್ದಾರೆ. ಅವರು ಅದು ಎಲ್ರಿಗೂ ಗೊತ್ತಿದ್ದಂಥ ವಿಚಾರ. ಮುಖ್ಯಮಂತ್ರಿಗಳೊಂದು ಕೆಲಸ ಮಾಡಲಿ, ಯಾವ ಮಂತ್ರಿಗಳು ಮಾಸ್ಕ್ ಧರಿಸಲಿಲ್ಲ ಅವನನ್ನು ತೆಗೆದು ಬಿಸಾಡಲಿ, ಹೌದಲ್ಲ ಮೇಡಮ್? ಅವ ಏನು ಮಂತ್ರಿಗೆ ಮಂತ್ರಿ ಪದವಿ ಪಡ್ಕೊಂಡಿದ್ದ ಅದು ರಾಜೀನಾಮೆ ಕೊಡಲಿಕ್ಕೆ ಸರಿ ಆಗ್ತದೆ? ಯಾವ ಶಾಸಕರು ಮಾಸ್ಕ್ ಹಾಕೊಳ್ಳಿಲ್ಲ ಅವರನ್ನೋದು ರಾಜೀನಾಮೆ ಕೊಡಿ ಓದ್ ಹೇಳಿ ಅವರು ಸುಮ್ಮನೆ ಅದು ಬಿಟ್ಕೊಂಡು ಜನಸಾಮಾನ್ಯರಿಗೆ ಹೇಳುವಂಥದ್ದಲ್ಲ. ಈಗ ಏನಾಗ್ತದೆ ಅಂತಂದರೆ ಎಲ್ಲದರಲ್ಲೂ ಸಿಕ್ಕಿಬಿಡುವಂಥದ್ದು ಬಡವನೇ, ಪಾಪದವನೇ. ಉಳ್ಳವ ಹೇಗೋ ತಪ್ಪಿಸ್ಕೊಳ್ತಾನೆ, ಮಂತ್ರಿಗಳು ದುಡ್ಡಿದ್ದವರು ಹೇಗೋ ತಪ್ಪಿಸ್ಕೊಳ್ತಾರೆ, ಸಿಕ್ಕಿಬಿಡುದೇ ಯಾರು? ಬಡಪಾಯಿಗಳು ಅಷ್ಟೇ. ಬಡಪಾಯಿಗಳಿಗೆ ಬಡಪಾಯಿಗಳು ಎರಡು ಒಂದನೇ ಅಲೆ ಆಗಿರ್ಬೋದು, ಎರಡನೇ ಅಲೆ ಆಗಿರ್ಬೋದು, ಬಹಳಷ್ಟು ರೀತಿಯಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಅವರ ಕಷ್ಟ ಅವರಿಗೆ ಗೊತ್ತು, ಅವರಿಗೆ ಗೊತ್ತು. ಈ ನಮಗೆ ಮಾದರಿ ಆಗಿರುವಂತಹ ಕೆಲವು ನಾಯಕರುಗಳೇ ಅಂತ ಮಾಡ್ತಾರಲ್ಲ, ಅವ್ರಿಗೇನು ಹೇಳ್ತೀರಿ ನೀವು? ಅವರೆಲ್ಲಾದ್ರೂ ಒಂದು ರೂಪಾಯಿ ಫೈನ್ ಕಟ್ಟಿದ್ಯಾ? ಎಷ್ಟೋ ದೊಡ್ಡ ದೊಡ್ಡ ಜನರ ಮಕ್ಕಳ ಮದುವೆಯಲ್ಲಿ ಸಾವಿರ ಗಟ್ಟಲೆ ಜನ ಸೇರ್ತಾರೆ, ಇಲ್ಲೊಬ್ಬ ಪಾಪದ 100 ಜನ ಸೇರಿಸಿ ಮದುವೆ ಆಗಿದೆ ಅವನ ಮೇಲೆ ಕೇಸ್, ಅವ ಜೈಲಿಗೆ ಪಾಪ. ಏನು ಮಾಡಬೇಕು ಅವಾಗ? ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಣು ಹೆತ್ತವರಿಗೆ ಒಂದು ಆಸೆ ಇರ್ತದೆ, ನನ್ನ ಮಗಳ ಮದುವೆ ಆಗಬೇಕು, ನನ್ನ ಮಗಳ ಮದುವೆ ಉನ್ನತ ರೀತಿಯಲ್ಲಿ ಆಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಆಸೆ ಆಕಾಂಕ್ಷೆ ಇರ್ತದೆ. ಬಹುಶಃ ಆಕಾಂಕ್ಷೆಗಳನ್ನು ಒಳ್ಳೆ ರೀತಿ ಅಲ್ದಿದ್ರು ಸಹ ಅವನ ಸಾಮರ್ಥ್ಯಕ್ಕೆ ತಕ್ಕಂಥ ಅವನ ಇದು ಮಾಡಲಿಕ್ಕೆ ಮಾಡ್ತಾನೆ. ಹಾಗಿರುವಾಗ ಈ ಅಂಥವರ ಮೇಲೆ ಕೇಸ್ ಹಾಕೋದೆಲ್ಲ ಮಾಡಿದರೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ, ಅದೇ ರೀತಿಯ ಒಂದು ಕ್ರಮ ಅಷ್ಟೇ. ಹಾಗೆ ಸುಮನ ಮೇಡಮ್, ನಿಮಗೆ ಇದೆಲ್ಲ ನೋಡಿದರೆ ಅಂದರೆ ಪರ್ಟಿಕ್ಯುಲರ್ ನಿಮಗೆ ಏನು ಅನಿಸ್ತದೆ, ಇದು ಕೊರೋನಾ ಲಾಕ್ಡೌನ್ ಅನ್ಲಾಕ್ ಮೂರನೇ ಅಲೆ ಇದೆಲ್ಲ ಟೋಟಲ್ ಆಗಿ ಅನಿಸಿದ್ರೆ ನಿಮ್ಗೆ ಎಂತ ಅನಿಸ್ತದೆ? ಎಂಥ ಒಂದು ಸಮಾಜದಲ್ಲಿ ನಾವು ಸಿಕ್ಕಿಬಿದ್ದೇವಲ್ವಾ? ಇಂಥ ಭಯಭೀಕ ಒಂದು ರಾಕ್ಷಸ ಅಂತಕ್ಕೆ ಹೋಲಿಸ್ಬೋದು ಆ ಕೊರೋನಾವನ್ನು, ಅಂದರೆ ರಾಕ್ಷಸನ ಯಾರು ನೋಡಿರ್ಲಿಕ್ಕಿಲ್ಲ. ಅದಕ್ಕೆ ಹೋಲಿಸಿದ್ರೆ ಯಾಕಪ್ಪ ಇದು ಬಂದ್ಬಿಟ್ಟ ಇಲ್ಲಿ? ಎಸ್ಪೆಷಲಿ ನನಗೆ ತುಂಬ ಬೇಜಾರಾಗೋದು, ನಮ್ಮ ಏಜಿನವರು ಹೇಗೂ ಪಾಸ್ ಆದರು, ನನಗೆ ಆ ಮಕ್ಕಳನ್ನು ನೋಡುವಾಗ ತುಂಬ ನೋವು ಅನಿಸ್ತದೆ. ಅವರಿಗೆ ಒಬ್ಬರದ್ದು ಒಟ್ಟಿಗೆ ಆಟಾಡಲಿಕ್ಕಿಲ್ಲ, ಎಲ್ಲಿ ಒಂದು ಹೋಗಿ ತೋರಿಸುವಂಥ ಅದು ಇಲ್ಲ, ಫ್ರೀಡಮ್ ಇಲ್ಲ, ಎಜುಕೇಷನ್ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಡಿಸಿಪ್ಲಿನ್ ಮನೇಲಿ ಡಿಸಿಪ್ಲಿನ್ ಇಲ್ಲ. ಹಾಂ ಹಾಂ, ಎಜುಕೇಷನ್ ಬೇಡ ಅಂದರೆ ಸ್ಕೂಲ್ ಬೇಕಮ್ಮ, ಆದರೆ ಪರೀಕ್ಷೆ ಇರಬಾರ್ದು, ಅದೊಂದು ಇರಬಾರ್ದು, ಮತ್ತೆ ಸ್ಕೂಲ್ ಇರಬೇಕು, ನಮಗೆ ಗಮ್ಮತ್ತು ಮಾಡಬೇಕು, ಹೋಗ್ಬೇಕು ಬರಬೇಕು, ಅದೆಲ್ಲ ಇಲ್ಲ. ಮೇನ್ ಮಕ್ಕಳಲ್ಲಿ ಡಿಸಿಪ್ಲಿನ್ ಎಂಬುದೇ ಮಾಯಾಗಿ ಹೋಗಿದೆ. ಯಾವ್ಯಾವ ಟೈಮಿಗೆ ಹೇಳುದು, ಊಟ ತಿಂಡಿ ಸರಿಯಾಗಿ ಇಲ್ಲ, ಅದು ಸಂಪ್ರದಾಯವೇ ಹೋಗಿದೆ ಎಲ್ಲ ಅಂದ್ರೆ ಎಲ್ಲ. ಆ ಮಕ್ಕಳಿಗೆ ಆ ಬೇಡ, ಆ ಮಕ್ಕಳಿಂದ ಆ ಡಿಗ್ರಿಗೆ ಬರುವಾಗ ಆ 10th ಎಕ್ಸಾಮ್ಸ್ ಅದು ಇದು, ಆಮೇಲೆ ಆ PUC, ಆ ಕಾಲೇಜ್ ಲೈಫು, ಯಾವುದನ್ನು ಅವರಿಗೆ ಅನುಭವಿಸ್ಲಿಕ್ಕೆ ಆ ಗಮ್ಮತ್ ಮಾಡುವಂತ ಸ್ಟೇಜ್, ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಅದೆಲ್ಲ ಯಾವ್ದು ಇಲ್ಲದಾಗ ನಾವು ಇಂತ ಖುಷಿ ಪಟ್ಟಿದ್ದೇವೆಲ್ಲ, ಅವುಗಳಿಗೆಲ್ಲ ಇಲ್ಲಲ್ಲ ಅಂತ ಒಂದು ತುಂಬಾ ಮನಸ್ಸಿಗೆ ನೋವಾಗ್ತದೆ. ಹಾಗೆ ಸರ್, ಒಂದು ಕಾಲ್ ಇದೆ, ಅವ್ರ ಜೊತೆ ಮಾತಾಡುವ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮನ್ಪ್ರೀತ್ ಅಂತ ಹೆಸರು, ಸಂತೆಕಟ್ಟೆಯಿಂದ. ಓಕೆ, ಸಂತೆಕಟ್ಟೆಯಿಂದ. ನನ್ನ ಕ್ವೆಶನ್ ಸುಮನವಿ ಆಚಾರ್ಯ ಅವರಿಗೆ. ಕೇಳಿ. ನಮ್ಮ ಮಕ್ಕಳಿಗೆ ಈಗ 2 ವರ್ಷದಿಂದ ಶಾಲೆ ಈಗ ಬಂದ್ ಆಗಿದಲ್ವಾ? ಅದಕ್ಕೆ ಈಗ ಮಕ್ಕಳಿಗೆ ಈಗ 3ನೇ ಮಕ್ಕಳಿಗೆ ಬರ್ತದೆ ಅಂತ ಎಲ್ಲ ಹೇಳ್ತಿದ್ದಾರೆ, ಮತ್ತೆ ಈಗ ಶಾಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಿದ್ದಾರಲ್ವಾ, ಹಾಗೆ ನಾವು ಮುಂದೆ ಹೇಗೆ ಜಾಗೃತವಾಗಿರ್ಬೇಕು ಅಂತ ನಮ್ಮದೊಂದು. ಓಕೆ, ನಿಮ್ಮ ಪ್ರಶ್ನೆ ಸುಮನ ಅವರಿಗೆ. ಓಕೆ, ನಿಮ್ಗೆ ಕೇಳ್ತಾ ಇದ್ರು ಅವರು. ನಾನು ಹೇಳೋದು, ಶಾಲೆ ಸುರಾಗ್ಲಿ ಸುರಾಗದಿರ್ಲಿ, ನಿಮ್ಮ ಚಟುವಟಿಕೆ, ನಿಮ್ಮ ಓದುವಿಕೆಯನ್ನು, ನಿಮ್ಮ ಡಿಸಿಪ್ಲಿನ್ ಅನ್ನು ಮನೆಯಲ್ಲೇ ಪ್ರಾರಂಭಿಸಿ.
ಹಳತು ನೋಟ್ಸ್ ತೆಗೆದು ಓದುದಾಗ್ಲಿ, ಗೈಡ್ ತಗೊಂಡು ಓದುದಾಗ್ಲಿ, ನಿಮ್ಮ ಡಿಸಿಪ್ಲಿನ್ ನೀವೇ ಮಾಡ್ಕೊಳ್ಳಿ. ಶಾಲೆ ಯಾವಾಗ ಸುರಾಗ್ಲಿ ಸುರಾಗದಿರ್ಲಿ, ನಿಮ್ಮ ಡಿಸಿಪ್ಲಿನ್, ನಿಮ್ಮ ಓದಿಕೆ ನಿಮ್ಮ ಕೈಯಲ್ಲಿ ಇದ್ರೆ ಸಮಾಜದಲ್ಲಿ ಎಲ್ಲಿ ಹೇಗೆ ಬೇಕಿದ್ರೂ ಆನ್ಸರ್ ಮಾಡ್ಬೋದು. ಅಥವಾ ನಿಮ್ಗೆ ಒಂದು 8th ಗೊತ್ತಿಲ್ಲ, 9th ಗೊತ್ತಿಲ್ಲ, PU ಎಂತ ಅಂತ ಗೊತ್ತಿಲ್ಲ, ಜಸ್ಟ್ ಎಕ್ಸಾಮ್ ಬರಿಬೇಕಾಗಿಲ್ಲ. ಅಟ್ ಲೀಸ್ಟ್ ಆ ಪುಸ್ತಕ ತಕೊಂಡು ಓದಿದ್ರೆ ಸಾಕು. ಆ ಓದಿದನ್ನು ಸ್ವಲ್ಪ ಆದ್ರೂ ತಕೊಂಡು ಹೋದ್ರೆ ನಿಮ್ಮ ಜೀವನಕ್ಕೆ ಆ ಇಂಥದೊಂದು ಪೋರ್ಷನ್ ಇತ್ತಂತೆ ಕ್ಲಾಸ್ ಅಲ್ಲಿ ಅಂತ ಒಂದು ಗೊತ್ತಾಗ್ತದೆ. ಹಾಗಾಗಿ ನೀವು ನಿಮ್ಮ ಜಾಗ್ರತೆಯನ್ನು ಮಕ್ಕಳಿಗೆ, ನಾವು ಈಗ 8th ಕ್ಲಾಸ್ ಅಂತ ಅವನು ಗೊತ್ತಿರ್ಲಿಕ್ಕಿಲ್ಲ ನನಗೆ, ಆದ್ರೆ ಒಂದು ತಿಳುವಳಿಕೆ ಬಂದ ಮೇಲೆ ಅವರ ಜಾಗ್ರತೆ, ಈಗ TV ನೋಡ್ತಾರೆ ಅವರು, ಜಾಗ್ರತೆ ಹೇಗೆ ಮಾಡ್ಬೇಕು ಅಂತ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕಾಗಿಲ್ಲ. ತೀರಾ ಚಿಕ್ಕ ಪುಟಾಣಿ ಮಕ್ಕಳಿಗೆ ಆದ್ರೆ ಹೇಳಿಕೊಡ್ಬೋದು, ಇದಾದ್ರೆ ಹೇಳಿಕೊಡ್ಬೇಕಾಗಿಲ್ಲ. ಅವರ ಜಾಗ್ರತೆಯನ್ನು ಅವ್ರು ಮಾಡಿಕೊಂಡು ಕಟ್ಟುನಿಟ್ಟನ್ನು ಪಾಲಿಸಿದ್ರೆ ಮೂರನೇ ಅಲೆ ಬಂದ್ರೆ ಆ ಚಿಕ್ಕ ಪುಟ್ಟ ಶಾಲೆ ಆದ್ರೆ ಸೇಫ್ ಆಗಿ ನಾವು ಕಳಿಸ್ಬೋದು, ಹೊರ ಕರ್ಕೊಂಡು ಬರ್ಬೋದು. ಹೌದು, ದೊಡ್ಡ ಮೆಸ್ಸಿ ಶಾಲೆಗೆ ಆದ್ರೆ ಈ ಎಷ್ಟು 450 ಸ್ಟೂಡೆಂಟ್ಸ್, 500 ಸ್ಟೂಡೆಂಟ್ಸ್ ಆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಚಿಕ್ಕ ಪುಟ್ಟ ಶಾಲೆಗಳಿಗೆ ಆದ್ರೆ ನಡೆದು ಹೋಗ್ತದೆ, ಸೋಷಿಯಲ್ ಡಿಸ್ಟೆನ್ಸ್ ಮಾಡಿಕೊಂಡು ಗ್ರೌಂಡ್ ಅಲ್ಲಿ ಆದ್ರೆ ಗ್ರೌಂಡ್ ಅಲ್ಲಿ, 10th ಆದ್ರೆ 10th ಎಲ್ಲ ಪಾಠ ಅಟ್ ಲೀಸ್ಟ್ ವೀಕ್ಲಿ ಅವರೇ ಅವರೇ ಒಂದು ಡಿಸೈಡ್ ಮಾಡಿಕೊಂಡು 8th ಎಂಟನೇ ಮಕ್ಕಳಿಗೆ ಅದು ಹೀಗೆ ಮಾಡ್ಕೊಂಡು ಮಾಡ್ಕೊಳ್ಬಹುದು. ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ, ಆದ್ರೆ ಸರ್ಕಾರ ಹೋಗ್ಬೇಕಲ್ಲ ಅದಕ್ಕೆ ಸಹ. ಹೌದು, ಹಾಗೆ ಸರ್ ನೀವೇನು ಹೇಳಿ ಕೊರಟಿದ್ರೆ ಅವಾಗ ಅವ್ರು ಮಾತಾಡುವಾಗ. ಅಲ್ಲದೆ ಆಗ ಮೇಡಮ್ ಹೇಳ್ತಾ ಇದ್ರು ಫ್ರೆಂಡ್ಶಿಪ್ ಬಾಂಡಿಂಗ್ ಇಲ್ಲ, ಮತ್ತೆ ಜನರೊಟ್ಟಿಗೆ ಬೆರೆಯುವಂತಿದ್ದಿಲ್ಲ, ನಾವು ಅನುಭವಿಸ್ತಾ ಇದ್ದಂತ ಒಂದು ಗಮ್ಮತ್ ಸುಖ ಈಗಿನ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂತೇಳಿ. ಆದ್ರೆ ಯಾವ್ದು ಉಂಟಲ್ಲೋ ಗೊತ್ತಿಲ್ಲ ಮೇಡಮ್, ಫೀಸ್ ಮಾತ್ರ ನಡೀತಾ ಉಂಟು, ಫೀಸ್ ಮಾತ್ರ ಕೇಳ್ತಾ ಇದ್ದಾರೆ, ಅದು ಕೂಡ ಸ್ಟ್ರೈಕ್ ಆಗ್ತಾ ಉಂಟು, ಪೇರೆಂಟ್ಸ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ ಗಳ ಮಾತನ್ನು ಕೇಳೋರೇ ಇಲ್ಲ. ಹೌದು, ಅದು ನಮ್ಮ ಸಮಸ್ಯೆ. ಸರ್ಕಾರ ಏನಾಗಿದೆ ಅಂತಂದ್ರೆ ಜನಸಾಮಾನ್ಯರ ಒಂದು ಗೋಳನ್ನು ಕೇಳುವಂತದ್ದು ಯಾವತ್ತೂ ಬಿಟ್ಬಿಟ್ಟಿದೆ ಸರ್ಕಾರ. ಇದು ನಮ್ಮ ಕರ್ನಾಟಕದ ಜನರ ದುರಂತ ಅಂತಾನೆ ಹೇಳ್ಬೋದು. ಹೌದು, ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಯಾವುದೇ ಪಕ್ಷದ ಪರವಾಗಿ ಮಾತು, ಯಾವ ಸರ್ಕಾರದವರು ಬಂದ್ರೆ ಅದೇ ಹಣೆಬರ, ಎಲ್ಲ ಸರ್ಕಾರದ ಅದೇ ಹಣೆ ಬರ ಅಂತ ಹೇಳ್ತೀರಾ ನೀವು? ಅದೇ ಆಟ ಅದೇ ಗೋಳು ಜನರಿಗೆ. ನೋಡಿ ನೋಡಿ ನೋಡಿ, ಅಲ್ಲ ಈಗ ಕೊಡುವವರು ಸಹ ಒಬ್ರು ದಾನಿಗಳು ಇರ್ಬೋದು, ಇಲ್ಲ ಅಂತಲ್ಲ. ಈಗ ಇವರ ಫೌಂಡೇಶನ್ ಎಲ್ಲ ಎಷ್ಟು ಅಂತ ಅದಕ್ಕೆ ಹಾಕಿ ಒಂದು ಸಹಾಯ ಮಾಡ್ಬೋದು ಹೇಳುದು. ಅವರ ಕೈ ಖಾಲಿಯಾದಾಗ ಮತ್ತೆ ಅವರ ಫ್ಯೂಚರಿಗೆ ಬೇಕಾಗ್ತದೆ ನೋಡಿ. ಖಾಲಿ ಒಂದಕ್ಕೆ ಕೊಟ್ಟು ಬಿಟ್ರೆ ಬೇರೆಯವ್ರು ಬರುವವರು ಇರ್ತಾರೆ ಕೇಳಿಕೊಂಡು, ಆಗ ಇಲ್ಲ ಅಂತ ಹೇಳಲಿಕ್ಕೆ ಇವರು ಆಲ್ರೆಡಿ ಆ ದಾನಿಗಳ ಆ ಪ್ಲೇಸ್ ಅಲ್ಲಿ ಇದ್ದ ಮೇಲೆ ಕೈ ಕೊಡದಾಗ ಅವರಿಗೆ ಸಹ ಎಷ್ಟು ಬೇಸರ ಆಗಿರ್ಬೋದು. ಫೌಂಡೇಶನ್ ಅವ್ರು ಏನ್ ಮಾಡ್ತಾರಂತಂದ್ರೆ ಅವ್ರ ಕೈಯಿಂದ ಕೊಡುವಂತದ್ದಲ್ಲ, ಕೆಲವು ಡೋನರ್ಸ್ ಇಂದ ಕಲೆಕ್ಟ್ ಮಾಡಿ ಕೊಡುವಂತದ್ದು. ಆದ್ರೂ ಆಗುದಿಲ್ಲ, ಅದೇ ಹೇಳಿದ್ರು, ಅದೊಂದು ಲಿಮಿಟ್ ಇರ್ತದೆ. ಅದೇ ಹೇಳಿ ನಾವು ನೋಡಿ, ಜ್ವರ ಉದಾಹರಣೆಗೆ ಒಂದು ಜ್ವರ ನಮ್ಗೊಂದು ಒಂದು ಲಿಮಿಟ್ ನ ಜ್ವರ ಬರುವಾಗ ನಾವು ತಡ್ಕೊಳ್ತೇವೆ, ಮತ್ತೆ ನಾವು ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಅದೇ ರೀತಿ ಎಲ್ಲವನ್ನು ಒಂದು ಲಿಮಿಟ್ ವರೆಗೆ ಮಾತ್ರ, ಹೆಚ್ಚಾಗಿ ತಡ್ಕೊಳ್ಳಿಕ್ಕೆ ಯಾರ ಹತ್ರ ಆಗುದಿಲ್ಲ. ಹಾಗೆ ಸರ್, ಇನ್ ಮುಂದೆ ಸರ್ಕಾರದವರು ಫುಲ್ ಸ್ಟ್ರಿಕ್ಟ್ ಆಗಿ ರೂಲ್ಸ್ ತರಬೇಕು, ಅಂದ್ರೆ ಮೂರನೇ ಅಲೆ ಕಂಟ್ರೋಲ್ ಮಾಡ್ಲಿಕ್ಕೆ ಅವರು ನಿಯಮನ ತರಲೇಬೇಕಾಗ್ತದೆ. ಯಾವ ರೀತಿಯಲ್ಲಿ ಸರ್ಕಾರದವರು ನಿಯಮ ತಂದ್ರೆ ಒಳ್ಳೇದಾಗ್ತದೆ ಜನತೆಗೆ ನಿಮ್ಮ ಪ್ರಕಾರ? ಅದೇ ಜನರು ನೋಡಿ, ಇವರು ಲಾಕ್ಡೌನ್ ಆಯ್ತು, ಮನೇಲಿ ಕೂತ್ಕೊಳ್ಳು ಅಂತ ಹೇಳ್ತಾರೆ. ಮನೇಲಿ ಏನ್ ಮಾಡುದು ಅವ್ರು ಕೂತ್ಕೊಂಡು, ಏನ್ ತಿನ್ಬೇಕು ಅವರು? ಇದ್ದವ್ರು ಏನು ಅಲ್ಪ ಸ್ವಲ್ಪ ಇದ್ದವ್ರು ಅವ್ರು ಇವ್ರ ಕುಟುಂಬಸ್ಥರೆಲ್ಲ ಸಹಾಯ ಮಾಡ್ಬೋದು. ಆದ್ರೆ ಒಂದನೇ ಅಲೆಯಲ್ಲಿ ನಡೆದೋಯ್ತು, ಎರಡನೇ ಅಲೆಯಲ್ಲಿ ನಡೆದೋಯ್ತು. ಒಂದನೇ ಅಲೆಯಲ್ಲಿ ನಾನು ಸ್ವತಃ ಅನುಭವಿಸಿದ್ದೇನೆ, ಬಹಳಷ್ಟು ದಾನಿಗಳು ಕೊಟ್ಟಿದ್ದಾರೆ, ಬಹಳಷ್ಟು ದಾನಿಗಳು. ಎರಡನೇ ಅಲೆಯಲ್ಲಿ ಕೊಡುವಂತ ದಾನಿಗಳ ಪ್ರಮಾಣ ಕಡಿಮೆ ಆಗಿದೆ. ಇನ್ನು ಮೂರನೇ ಅಲೆ ಬಂದಾಗ ಯಾರು ಕೊಡುವುದಿಲ್ಲ. ಆಗ ನಾವು ನೀವು ಮೂರು ಜನ TV ಸ್ಟುಡಿಯೋಲಿ ಕುತ್ಕೊಂಡು ಎಷ್ಟು ಮಾತಾಡಿದ್ರು ಸಹ ಆ ಹಸಿದವನ ನೋವು ಅವನಿಗೆ ಹೋಗುದಿಲ್ಲ. ಹಾಗಾಗಿ ಈಗ ಏನಾಗಿದೆ ಅಂತಂದ್ರೆ, ಉಳ್ಳವರು ಇಲ್ಲದವರು ಒಂದು ಪರಿಸ್ಥಿತಿಯನ್ನು ಅರಿತುಕೊಂಡು ಸಹಬಾಳ್ವೆಯಿಂದ ಜೀವನ ನಡೆಸುವುದು ಈಗಿನ ಸಮಾಜಕ್ಕೆ ಅಗತ್ಯತೆ ಉಳ್ಳಂತ ವಿಚಾರ. ಎಸ್, ಖಂಡಿತ ಒಳ್ಳೆ ಮಾತಾಡಿದ್ರು ಸರ್. ಅನ್ಸರ್ ಸರ್, ನಮ್ಮ ಉಡುಪಿಯ ಜಿಲ್ಲಾಧಿಕಾರಿಯಾಗಿರುವಂತಹ ಜಗದೀಶ್ ಅವರು ಹೇಳಿದ್ರು ಒಂದು ಮಾತು, ಅಂದ್ರೆ ಈಗ ಸರ್ಕಾರ ಏನೋ ಅನ್ಲಾಕ್ ಏನು ಘೋಷಣೆ ಮಾಡಿದೆ, ಅದು ಸರ್ಕಾರ ಮಾಡಿದ ಹಾಗೆ ರೂಲ್ಸ್ ಕೂಡ ಇದೆ, ರೂಲ್ಸ್ ಅಷ್ಟೇ ರೂಲ್ಸ್ ಇದೆ, ಅದನ್ನ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಫಾಲೋ ಮಾಡದೇ ಇರಬೇಡಿ, ಅಂದ್ರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ. ಆದ್ರೂ ಕೂಡ ಜನರು ಡೋಂಟ್ ಕೇರ್ ಅಂತಿದ್ದಾರೆ. ನೋಡಿ, ರೂಲ್ಸ್ ಮಾಡಿ, ರೂಲ್ಸ್ ಮಾಡುವಂತದ್ದು ಎಲ್ಲಿ? ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ರೂಲ್ಸ್ ಮಾಡುವಂತದ್ದು. ರೂಲ್ಸ್ ಮಾಡುವಾಗ ಅಲ್ಲಿ ಬಿಸಿಲಲ್ಲಿ ಬೆಳಗಿನ ಸಂಜೆವರೆಗೆ ದುಡಿಯುವವನ ಕಷ್ಟದ ಪರಿಕಲ್ಪನೆ ಇವರಿಗೆ ಇರುವುದಿಲ್ಲ.
ಎಲ್ಲವೂ ನಾವು ಕಾನೂನು ಅಂತೇಳಿ ಒಂದು ಸಮಸ್ಯೆಗಳನ್ನು ಸೃಷ್ಟಿಸುವಂಥ ಕೆಲಸ ಮಾಡಬಾರ್ದು. ಕೆಲವು ಕಾನೂನುಗಳನ್ನು ಕೆಲವು ಸಂದರ್ಭಗಳಲ್ಲಿ ಈ ಬಡವರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅವರ ಸಮಸ್ಯೆಯನ್ನು ಸ್ವಲ್ಪ ನಾವು ಅರಿತುಕೊಳ್ಬೇಕು. ಇಷ್ಟವರೆಗೆ ಉಡುಪಿ ಜಿಲ್ಲಾಡಳಿತ, ಉಡುಪಿ ಪೊಲೀಸ್ ಇಲಾಖೆ ಅಂಥವರ ಕಷ್ಟಗಳನ್ನು ಅರಿತುಕೊಂಡಿದೆ. ಇನ್ನು ಮುಂದೆಯೂ ಸಹ ಮೂರನೇ ಅಲೆಯಲ್ಲೂ ಸಹ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಆಗಿರ್ಬೋದು ಜನಸಾಮಾನ್ಯರ ನಿಜವಾದ ಕಷ್ಟವನ್ನು ಅರಿಲಿಕ್ಕೆ ಪ್ರಯತ್ನಿಸಿ ಅದಕ್ಕೆ ಪೂರಕವಾಗಿ ನಡಿಬೇಕೆನ್ನುವಂಥದ್ದು ನನ್ನೊಂದು ಮನವಿ. ಓಕೆ ಸರ್, ಹಾಗೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಹಾಗೆ ವೀಕ್ಷಕರೇ, ನಿಮಗೆ ಏನಾದರೂ ಈ ವಿಷಯದ ಕುರಿತು ಮಾತಾಡಲಿಕ್ಕೆ ಇಷ್ಟ ಇದ್ರೆ ಕಾಲ್ ಮಾಡ್ಬೋದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಹಾಗೆ ಸುಮನಾ ಮೇಡಮ್, ಇನ್ನು ಜುಲೈ 19 ಮತ್ತು 22 ಎಸ್ ಎಲ್ ಸಿ ಎಕ್ಸಾಮ್, ನೀವು ಆವಾಗಷ್ಟೇ ಹೇಳಿದ್ರಿ ಮಕ್ಕಳಿಗೆ ಎಕ್ಸಾಮ್ ಇದನ್ನು ಏನೋ ಓದ್ಕೊಳ್ಬೇಕು. ಇವಾಗ ಏನು ಭಯನೇ ಇಲ್ಲ ಹಾಗಾಗಿದೆ, ಅಂದರೆ ಮನೆಯಲ್ಲೇ ಇದ್ಕೊಂಡು ಇಷ್ಟು ಜನ ಮನೆಯಲ್ಲೇ ಎಕ್ಸಾಮ್ ಬರಿತಾ ಇದ್ರು, ಶಾಲೆಗೆ ಹೋಗ್ಬೇಕಂತ ಇಲ್ಲ. ಇವಾಗ ಅದಂತೂ 2 ದಿನ, ಒಂದು ದಿನ 3 ಸಬ್ಜೆಕ್ಟ್, ಇನ್ನೊಂದು ದಿನ 3 ಸಬ್ಜೆಕ್ಟ್, ಕಂಪ್ಲೀಟ್ ಪ್ಯಾಟರ್ನೇ ಚೇಂಜ್ ಆಗಿಬಿಟ್ಟಿದೆ ಅವರಿಗೆ ಎಕ್ಸಾಮ್ ಪ್ಯಾಟರ್ನ್ ಮೊದಲಿಗೆ ಕಂಪೇರ್ ಮಾಡಿದರೆ. ಎಷ್ಟು ಕಷ್ಟ ಆಗ್ಬೋದು ಮಕ್ಕಳಿಗೆ ಇದರಿಂದ ನೋಡಿ. ಮನೆಯಲ್ಲಿ ಎಷ್ಟು ಕಲಿತರೂ ಅಷ್ಟೇ, ಒಂದು ಟೀಚರ್ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟದ್ದನ್ನು ಕ್ಲಾಸಲ್ಲಿ ಅದು ತಲೆಗೆ ಉಳಿಯುವಂಥದ್ದು ಮಕ್ಕಳಿಗೆ ಸಹಜ. ನೀವು ಮನೆಯಲ್ಲಿ ಗೈಡ್ ತಗೊಂಡು ಅಥವಾ ನೀವು ಕೂತ್ಕೊಂಡು ಹೇಳಿ ಎಷ್ಟು ಹೇಳಿಕೊಟ್ರು ಶಂಕರಿಂದ ಬಂದ್ರೆ ತೀರ್ಥ. ಹೌದು, ಮತ್ತೆ ಪೇರೆಂಟ್ಸ್ನ ಅಷ್ಟು ಹೆದರಿಕೆ ಮಕ್ಕಳ ಮೇಲೆ ಇರುವುದಿಲ್ಲ. ಮಕ್ಕಳಿಗೆ ಇವತ್ತು ಓದಿದ್ರಾಯ್ತು, ನಾಳೆ ಓದಿದ್ರಾಯ್ತು, ಸ್ಕೂಲಲ್ಲೆಲ್ಲ ಇವತ್ತು ಓದ್ಲೇ ಬರ್ಬೇಕು, ಇಲ್ಲಾದ್ರೆ ಪನಿಷ್ಮೆಂಟ್, ಕ್ವಶನ್ ಕೇಳ್ತಾರೆ, ಸಂಜೆ ಬರಿಬೇಕು, ಇಲ್ಲಾದ್ರೆ ಸಂಜೆ ಕೂತ್ಕೊಳ್ಸಿಡ್ತಾರೆ, ಎಲ್ಲ ಎಂತ ಭಯ ಇದ್ದ ಕಾರಣ ಓದ್ಕೊಂಡೆಲ್ಲ ಪ್ರಿಪೇರ್ ಆಗ್ತದೆ. ಈಗಿನ ಮಕ್ಕಳು ನಾಡ್ದು ಏನ್ ಬರೀತಾರೆ, ಹುಷಾರಿದ್ದ ಮಕ್ಕಳು ಹೇಗೂ ಬರೀತಾರೆ. ಈ ಡಲ್ ಸ್ಟೂಡೆಂಟ್ಸ್ ಹೇಗೆ ಪಾಸ್ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಮೈಂಡ್ ಸೆಟ್ ಅನ್ನು ಪೇರೆಂಟ್ಸೇ ಬಿಲ್ಡಪ್ ಮಾಡಿ ಹೆದರ್ಬೇಡಿ, ಏನಾದರೂ ಆಗಲಿ ನೀವು ಬರೆದು ಬನ್ನಿ ಅಂತ ಹೇಳಿ ತಿಳಿಸಿದರೆ ಮಕ್ಕಳು ಬಚಾವಾಗ್ಬೋದು. ಅದು ಅಂಥ ಪರಿಸ್ಥಿತಿಯಲ್ಲಿ ಫೇಲ್ ಅಂತ ಬಂದರೆ ನಾವು ಮೊದಲಿನ ಡಿಬೇಟ್ ತಗೊಂಡಾಗೆ ಆತ್ಮಹತ್ಯೆಗೆ ಹೋಗುವುದಾಗಲಿ ಎಲ್ಲ ಪ್ರಕರಣಗಳು ಹೊರಗೆ ಬರ್ಬೋದು. ಹಾಗಾಗಿ ಆ ಕ್ವಶನ್ ಪ್ಯಾಟರ್ನ್ಸ್ ಸ್ವಲ್ಪ ಈಸಿಯಾಗಿ ಇರಲಿ, ಮಕ್ಕಳು ಒಂದು ಪಾಸ್ ಆಗಿ ಅವರ PUC ಹೋಗುವ ಅಂತ ಆಗಿ ಇದ್ರೆ ಸಾಕು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಆಯ್ತು ಮೇಡಮ್. ಓಕೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರು ಬೆಂಗಾರಿಂದ. ಓಕೆ, ನಿಮ್ಮ ಹೆಸರು? ಹೆಸರು ಅಬ್ದುಲ್ ಮಜೀದ್. ಓಕೆ ಸರ್, ಹೇಳ್ಬಹುದು? ಹೆಸರು ಮಜೀದ್, ಅಬ್ದುಲ್ ಮಜೀದ್, ಬೆಂಗಾರಿಂದ ಮಾತನಾಡುದು. ಗೊತ್ತಾಯ್ತು ಸರ್. ಇವಾಗ ಅನ್ಲಾಕ್ ಅಲ್ಲಿ ಸಮಾಜಕ್ಕೆ ಅಂತರ ಮಾಡಿ ಅಂದ್ರೆ ಇವತ್ತು ಜನರ ಅಂದ್ರೆ ಎರಡು ಕೂತು ಕೂತು ಮನೆಯಲ್ಲಿ ಕೂತು ಬೇಜಾರಾಗಿದೆ. ಹಾಗೆ ಅವರು ಈಗ ದುಡಿಯೋ ಹಣ ಇಲ್ಲದಿದ್ದಾರೆ, ಹಣ ಇಲ್ಲದೆ ಈಗ ಅವರ ಕಂಗಾಲ ಆಗಿದ್ದಾರೆ. ಹಾಗೆ ದುಡಿಯೋ ಇದರ ಅರ್ಜೆಂಟ್ ಅಲ್ಲಿ ಮಾಸ್ಕ್ ದುಡಿಸಿ ಎಲ್ಲ ಮರೆತು ಹೋಗಿದ್ದಾರೆ. ಓಕೆ, ಅರ್ಜೆಂಟ್ ಅಲ್ಲಿ ಅವ್ರು ಮಾಸ್ಕ್ ಎಲ್ಲ ಮರೆತು ಹೋಗ್ತಾರೆ. ಮತ್ತೆ ಅವರ ಹತ್ರ ಈಗ ಹಣನೂ ಇಲ್ಲ, 2 ತಿಂಗಳು ಕೂತು ಕೂತು ಬೋರ್ ಆಗಿದೆ, ಎಲ್ಲ ಸಾಲ ಮೂಲ ಮಾಡಿ ಜೀವನ ತೆಗೆದ್ರು. ಹೇಗೆನೆ ನೀವು ಹೇಳಿರುವಂತದ್ದು ಕರೆಕ್ಟ್ ಸರ್. ಅನಾನುಸ ಇಲ್ಲ ಇಲ್ಲ, ಈಗ ದುಡಿಮೆ ಅರ್ಜೆಂಟ್ ನಲ್ಲಿ ಇದು ಮತ್ತೆ ಎಲ್ಲ ದುಡಿಯುವುದರಲ್ಲಿ ಇದ್ದಾರಲ್ಲ ಜನರು. ಒಂದ್ಮೇಲೆ ಅನಾಥ ಇಲ್ಲ, ತಿನ್ನಬೇಕು, ಹೊಟ್ಟೆಪಾಡಿಗೆ ಹೊಟ್ಟೆಗಾಗಿ ತಿನ್ನಬೇಕು, ಮತ್ತೆ ಅನಾಥ ಇಲ್ಲ. ಹಾಗಾಗಿ ಮನುಷ್ಯರು ಈಗ ಒಟ್ಟಾರೆ ಹಣ ಮಾಡ್ಬೇಕಲ್ಲ, ಅನಾಥ ಬೇಕಲ್ಲ, ನಮ್ಮ ಕೈಯಿಂದ ಅನಾಥರಲ್ಲ. ಮತ್ತೆ ಇವರು ಸರ್ಕಾರ ಕೊಟ್ರೆ ಎಷ್ಟು ಕೊಡ್ತದೆ? ಅವ್ರು ಒಮ್ಮೆ ಕೊಟ್ರೆ ಅದು ಸಿಕ್ಕಿದವ್ರಿಗೆ ಸಿಗ್ತದೆ, ಇಲ್ಲದವ್ರಿಗೆ ಇಲ್ಲ. ನೀವು ಹೇಳಿರುವಂತ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಸರ್, ಆದ್ರೂ ಕೂಡ ನಾವು ಒಂದು ರೂಲ್ಸ್ ಫಾಲೋ ಮಾಡ್ಬೇಕಲ್ವಾ? ರೂಲ್ಸ್ ಫಾಲೋ ಮಾಡ್ಬೇಕು, ಅದ್ ಮೊದಲು ನಾವು ಫಾಲೋ ಮಾಡ್ಬೇಕಂದ್ರೆ ಈಗ ನೋಡಿ, ನಾವು ಮಾರ್ಕೆಟ್ ಅಲ್ಲಿ ಹೋಗ್ತೇವೆ ಧಕ್ಕೆಗೆ ಮೀನಿಗೆ, ಅಲ್ಲಿಗ ತುಂಬಾ ಜನ ಯನಸ್ ಮಾಡ್ತಾ ಇದ್ದಾರೆ. ಆವಾಗ ಅದ್ರಲ್ಲಿ ಅಂತ ಮಾಯ ಏನಿಲ್ಲ, ಅಲ್ಲಿ ಅದ್ರ ಮಾಸ್ಕ್ ಎಲ್ಲ ಹಾಕ್ತಾ ಇದ್ದಾರೆ. ಮತ್ತೆ ಕೆಲವು ಜನರು ಏನ್ ಮಾಡ್ತಂದ್ರೆ ಅವ್ರ ಹತ್ರ ನಿಜ ಅರ್ಥ ಮಾಡುದಿಲ್ಲ. ಈಗ ಮೂರನೇ ಅಲೆ ಬರ್ತಾ ಉಂಟು ಮಹಾರಾಷ್ಟ್ರದಲ್ಲಿ, ಕೇರಳದಲ್ಲಿ ಎಲ್ಲ ಬರ್ತಾ ಉಂಟು ಅಂತ ಜನರು ಅರ್ಥ ಮಾಡುದಿಲ್ಲ. ಜೀವದ ಮೇಲೆ ಅಷ್ಟು ಅವ್ರು ಭಯ ಇರುದಿಲ್ಲ. ನಮ್ಮ ಜೀವ ನಾವು ದುಡಿಯ ನಾವು ಜೀವ ಇದ್ರೆ ದುಡಿಯಬಹುದು, ಇಲ್ಲದ್ರೆ ದುಡಿಲಿಕ್ಕೆ ಆಗ್ತದಾ? ಅದು ಹೌದು ಸರ್, ಜೀವನ ಮಾಡಲೇಬೇಕಾದ್ರೆ. ಆದ್ರೆ ನಾವು ಅವ್ರ ಅರ್ಥ ಮಾಡಿಕೊಳ್ಳೋದಿಲ್ಲ. ಈಗ ನಾವು ಡಿಜಿ ಬೋರ್ಡ್ ಅಲ್ಲಿ ನಿಮ್ಮ ಚಕ್ಕೆಯನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ. ಓಕೆ ಓಕೆ ಓಕೆ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯುತ್ತೆ. ಧನ್ಯವಾದಗಳು ಸರ್. ಓಕೆ ಓಕೆ, ಈಗಷ್ಟೇ ಒಬ್ರು ಕಾಲ್ ಮಾಡಿದ್ರು ಸರ್, ಅವ್ರು ಹೇಳಿರುವಂತ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಸರ್. ಇನ್ ಜನರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಲಾಕ್ ಡೌನ್ ಆಗಿದೆ, ಇವಾಗ ಕೆಲ್ಸಕ್ಕೆ ಹೋಗ್ಬೇಕು, ಅದ ಕಾರಣದಿಂದ ಮಾಸ್ಕ್ ಏನು ಸಾಲ ಕೊಟ್ಟವ್ರು ಬಿಡ್ತಾರ? ಸಾಲ ಕೊಟ್ಟವ್ರ ಮನೆ ಬಾಗ್ಲಿ ಬರ್ತಾರೆ.
ಅದು ಕೊಡಬೇಕು. ಹಾಗಾಗಿ ಜೀವನೋಪಾಯಕ್ಕೆ ಬೇಕೇ ಬೇಕು. ಅನ್ಲಾಕ್ ಇಸ್ ನಾಟ್ ರಾಂಗ್. ಆದರೆ ಸೇಮ್ ವೇ ನಾವು ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಅದೇ ಹೇಳಿದ್ವಿ ನಾ, ಬೇರೆ ಎಂಥ ಸೊಲ್ಯೂಷನ್ ಅಂತ ಇದಕ್ಕೆ. ವ್ಯಾಕ್ಸಿನ್ ಅಂತ ಬಂದಿದೆ, ಆದರೆ ಎಷ್ಟು ಪಟ್ಟಿಗೆ ಗ್ಯಾರಂಟಿ ಅಂತ ಯಾರಿಗೂ ಈವನ್ ಡಾಕ್ಟರ್ಸಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಧೈರ್ಯಕ್ಕೆ ಅದು ಬಂದಿದೆ ವ್ಯಾಕ್ಸಿನ್, ತಗೊಂಡು ಫೇಸ್ ಮಾಡುವ, ಬಾರದಿದ್ದಾಗೆ ನೋಡಿಕೊಳ್ಳುವ, ಮನೆಯ ಮದ್ದುಗಳನ್ನು ಮಾಡುವ. ಈಗ ಫಸ್ಟ್ ಅಟೆಂಪ್ಟ್ ಡಾಕ್ಟರ್ ಹತ್ರ ಹೋದರೆ ಟೆಸ್ಟ್ ಮಾಡಬಾರ್ದು ಅಂತ, ಅವರಿಗೆ ಸಹ ಮೆಡಿಸಿನ್ ಕೊಡಬಾರ್ದು ಅಂತ ಒಂದು ರೂಲ್ಸ್ ಬಂದಿದೆ. ಹಾಗಾಗಿ ಎಲ್ಲದು ಕೊರೋನಾ ಟೆಸ್ಟ್ ಆಗಲೇಬೇಕು ಅಂತ. ಹಾಗೆ ಏನು ಮಾಡೋದು ಅಂತ ಇನ್ನು ಸರ್ಕಾರಕ್ಕೆ ಬಿಟ್ಟದ್ದು, ನಮಗೆ ನಮ್ಮ ನಮ್ಮ ಸುರಕ್ಷತೆ ನಾವು ಮಾಡ್ಕೊಳ್ಬೇಕು ಅಷ್ಟೇ. ಹಾಗೆ ಆನ್ಸರ್ ಸರ್, ಕೆಲವರು ಕೊರೋನಾನೇ ಇಲ್ಲ ಅಂತೇಳಿ ಹೇಳ್ಬಿಡ್ತಾರೆ. ಯಾಕೆ ಅವರ ಮೈಂಡ್ ಹಾಗಾಗಿದೆ? ಏನು ಇದು ಏನು ಈ ಕೊರೋನಾ ಹೆಸರು ಕೇಳಿಯೋ ಅಥವಾ ಲಾಕ್ಡೌನ್ ಹೆಸರು ಕೇಳಿಯೋ ಹಾಗೆ ಅನಿಸಿದ್ದವ್ರಿಗೆ ಕೊರೋನಾನೇ ಇಲ್ಲ ಅಂತ ಹೇಳ್ತಾರಲ್ಲ ಕೆಲವರು. ಕೊರೋನಾ ಇಲ್ಲ ಅಂತ ಹೇಳುವಂಥದ್ದು ಈಗ ಈ ವಾಟ್ಸಪ್ ವಿಶ್ವವಿದ್ಯಾಲಯದವರೆಲ್ಲ ಕೆಲವೆಲ್ಲ ಕಳಿಸ್ತಾರೆ, ಅದು ಇಲ್ಲ ಅದು ಉಂಟು ಅದೆಲ್ಲ ಹಾಗೆಲ್ಲ ಇಲ್ಲಸಿಲ್ಲದ ಒಂದು ಊಹಾಪೋಹೆಗಳನ್ನು ಈ ಸಾಮಾಜಿಕ ಜಾಲತಾಣ ಎಷ್ಟು ಒಳ್ಳೆಯದೋ ಅಷ್ಟೇ ಹಾಳಿದೆ ಅದರಲ್ಲಿ. ಅದರಲ್ಲಿ ನಮಗೆ ಯಾವುದನ್ನು ಬೇಕೋ ಅದನ್ನು ತಗೊಳ್ಬೇಕು, ಬೇಡದ್ದು ಬಿಟ್ಬಿಡ್ಬೇಕು. ಆದರೆ ಈಗ ಏನಾಗಿದೆ ಅಂತಂದರೆ ಬೇಡದ್ದು ಬಿಟ್ಬಿಡೋದು, ಬೇಡದ್ದು ತಗೊಳ್ಳೋದು. ಹಾಗೆ ಅವಯಾವ ಹೇಳಿದ ಅದು ಹೇಳಿದ್ದನ್ನು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥದ್ದು ವಿಮರ್ಶೆ ಮಾಡಿಕೊಳ್ಬೇಕು. ಆ ಒಂದು ಸಿದ್ಧಾಂತವನ್ನು ಅಳವಡಿಸ್ಕೊಂಡ್ರೆ ಬಹುಶಃ ನಮ್ಮ ಎಲ್ಲದಕ್ಕೂ ಒಳ್ಳೇದಂತೇಳಿ ನನ್ನ ಅನಿಸಿಕೆ. ಓಕೆ, ಹಾಗೆ ಮೇಡಮ್, ನೀವೊಂದು ಕೂಡು ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ರಿ. ಇವಾಗ ಎಲ್ಲ ಬೇರೆ ಬೇರೆ ಆಗಿದ್ದಾರೆ, ಅದೇ ಒಂದು ಕೂಡು ಕುಟುಂಬದಲ್ಲಿದ್ರೆ ಎಷ್ಟೊಂದು ಜನ ಒಬ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಮತ್ತೊಬ್ರು ನೋಡ್ಕೊಳ್ತಾರೆ ಅಂತ ಹೇಳಿದ್ರಿ. ಪಾಯಿಂಟ್ ಮೊದಲಿನ ಕಾಲದಲ್ಲಿ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಒಂದು ಫಾಲೋ ಆಗ್ತಿತ್ತು. ಅದು ಯಾವ ರಿಲಿಜನಿಗೆ ಸಂಬಂಧಪಟ್ಟದಲ್ಲ, ಯಾವ ರಿಲಿಜನ್ ಆಗಲಿ, ಮೊದಲು ನಮ್ಮ ಜಾತಿಯಲ್ಲಿ ಬೇಕಿದ್ರೆ ಆಗಲಿ, ಇವರ ಜಾತಿ ಬೇಕಿದ್ರೆ ಆಗಲಿ, ನಿಮ್ಮ ಜಾತಿಯಲ್ಲಿ ಬೇಕಿದ್ರೆ, ಒಂದು ಮನೆಯಲ್ಲಿ ಒಂದು 50-60 ಜನ ಒಟ್ಟಿಗೆ ಅವರೇ ಬೆಳೆ ಬೆಳೆಯುವುದು, ಒಟ್ಟಿಗೆ ಮಾಡಿ ತಿನ್ನುವಂಥದ್ದು, ಮಕ್ಕಳಿಗೆಲ್ಲ ಹಂಚಿ ಪಾರ್ಶಾಲಿಟಿ ಇಲ್ಲದೆ ಹಾಕುವಂಥದ್ದು, ಒಬ್ರಿಗೆ ಹುಷಾರಿಲ್ಲದ್ರೆ ಇನ್ನೊಬ್ಬರು ನೋಡಿಕೊಳ್ಳುವಂಥದ್ದು, ಎಲ್ಲ ಮನೆ ಮದ್ದು, ಡಾಕ್ಟ್ರಿಗೆ ದುಡ್ಡು ಹಾಕಿಯೇ ಗೊತ್ತಿಲ್ಲ, ಡಾಕ್ಟರ್ ಮುಖ ನೋಡಿಯೂ ಗೊತ್ತಿರ್ಲಿಕ್ಕಿಲ್ಲ. ಅದು ಏನಾಗಿದೆ ಮೇಡಮ್, ಈಗ ಪ್ರೈವೇಸಿ ಬೇಕು ಎಲ್ಲರಿಗೆ. ಈಗ ನೀವು ಹೇಳಿದ್ರಲ್ಲ ಕೂಡು ಕುಟುಂಬ ಅಂತೇಳಿ, ಅದರ ಸುಖವನ್ನು 70-80 ದಶಕದಲ್ಲಿ ಹುಟ್ಟಿದಂತ ನಾವು ಅನುಭವಿಸಿದ್ದೇವೆ. 70-80 ದಶಕದಲ್ಲಿ ನಾವು ಅದನ್ನೆಲ್ಲ ಅನುಭವಿಸಿದ. ಆದ್ರೆ ಈಗಿನ ಮಕ್ಕಳಿಗೆ ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕೂಡು ಕುಟುಂಬದಲ್ಲಿ ಇರುವಂತ ಒಂದು ಅನ್ಯೋನ್ಯತೆ ಆಗಿರ್ಬೋದು. ನೋಡಿ, ನೀವು ಇನ್ನೊಂದು ವಿಚಾರವನ್ನು ನೋಡ್ಕೊಳ್ಳಿ, 1990ಕ್ಕಿಂತ ಮೊದಲು ಡೈವರ್ಸ್ಗಳು ನಡೀತಿತ್ತು ಹೆಚ್ಚು ಇಲ್ಲ. ನಮ್ಮ ಡೈವರ್ಸ್ ಕೇಸ್ ವಿಚ್ಛೇದನ ಕೇಸ್ಗಳು ಹೆಚ್ಚಾದ್ದು 1990 ನಂತರ. ಯಾಕಂದ್ರೆ 1990 ನಂತರ ಫ್ಲ್ಯಾಟ್ಗಳು ಹೆಚ್ಚಾಯಿತು, ಮದುವೆ ಆದ್ಕೊಳ್ಳೆ ಗಂಡ ಹೆಂಡತಿ ಸಪ್ರೇಟ್ ಆಗಿರ್ತಿದ್ರು. ಗಂಡ ಹೆಂಡತಿ ಸಪ್ರೇಟ್ ಆದ್ಕೊಂಡು ಏನಾಗ್ತದೆ, ಗಲಾಟೆ ಆದ್ಕೊಂಡು ಹೇಳುವವರು ಇಲ್ಲ, ಬುದ್ಧಿ ಹೇಳುವವರು ಇಲ್ಲ, ಖರ್ಚು ಅವ್ರದೇ ಮಾಡ್ಕೊಂಡದು. ಖರ್ಚು ಜಾಸ್ತಿ, ಈ ಚಂದ ಅಪ್ಪ ಅಮ್ಮನ ಖರ್ಚು ನೋಡ್ಕೊಳ್ಬೇಕು, ಇದ್ರೆ ಆಯ್ತು ಅವ್ರದ್ರ, ಇಲ್ಲದ್ರೆ ಮಗ ಕೊಡ್ಬೇಕು, ಆ ಚಂದ ಅವನ ಜೀವನ ನೋಡ್ಕೊಳ್ಬೇಕು. ಖರ್ಚು ಎಲ್ಲಿಂದ ಎಲ್ಲಿ ಡಬಲ್ ಆಗ್ತದೆ. ಅದೇ ಒಟ್ಟಿಗಿದ್ದಲ್ಲಿ ಒಂದೇ ಗ್ಯಾಸ್ ಉರಿಯುತ್ತದೆ, ಸಾಮಾನುಗಳು ಕಮ್ಮಿ, ಅದೆಲ್ಲ ನೋಡಿದ್ರೆ ಮೊದಲಿನ ಕಾಲ ಎಷ್ಟೋ ಒಳ್ಳೇದು. ಬೆಟರ್ ಅಂತ ಕೇಳಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಬೆಟರ್ ಈಗ ಬೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ಕೆಲವರು ಈಗ ಬೇರೆ ಹೋದವರು ಒಟ್ಟಾದದ್ದು ಸಹ ಉಂಟು. ಈ ಸಂದರ್ಭದಲ್ಲಿ ಲಾಕ್ಡೌನ್ಗೆ ಎಲ್ಲ ಎಲ್ಲಿ ಹೋಗ್ತಾರೆ, ಎಲ್ಲ ಅವರವರ ಮನೆಗೆ ಬಂದಿದೆ, ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗುದಿಲ್ಲ, ಕೆಲಸದಲ್ಲಿ ಅರ್ಧ ಸಂಬಳ ಕೊಡ್ತಾರೆ, ಅಲ್ಲಿ ಅದಕ್ಕೆ ಕೊಡುದ, ಈಚೆಂದ ಮಾಡಿ ತಿನ್ನುದ, ಬೇಡ ನಾವು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗುವ, ಒಟ್ಟಿಗೆ ಇರುವ. ಹಾಗಾಗಿ ಸ್ವಲ್ಪ ಕೂಡು ಕುಟುಂಬ ಒಟ್ಟಿಗೆ ಆಗ ಅಟ್ಲೀಸ್ಟ್ 10-50 ಜನ ಎಲ್ಲದಿದ್ರು 4-5 ಜನ ಒಟ್ಟಾಗುವ ಸಂದರ್ಭಗಳು ಈ ಲಾಕ್ಡೌನ್ ಅಲ್ಲಿ ಬಂದಿದೆ ಅಂತ ಹೇಳ್ತೇನೆ. ಖಂಡಿತ ಹೌದು. ಹಾಗೆ ಸರ್, ಇನ್ನು ಕೊನೆಯದಾಗಿ ನೀವು ಏನ್ ಹೇಳ್ತೀರಾ? ಜನರು ಜಾಗೃತರಾಗಬೇಕು. ಸರ್ಕಾರ ಯಾವ್ದಾವ ನಿಯಮಾವಳಿಗಳನ್ನು ಕೊರೋನಾ ನಿಯಂತ್ರಣಕ್ಕಾಗಿ ರೂಪಿಸಿದೆಯೋ ಎಲ್ಲವನ್ನು ಪ್ರಾಮಾಣಿಕವಾಗಿ ಪಾಲಿಸಬೇಕು. ನಾವಂತೂ ಕೊರೋನಾ ಮೊದಲನೇ ಅಲೆಯಲ್ಲೂ ಆಗಿರ್ಬೋದು, ಎರಡನೇ ಅಲೆಯಲ್ಲಿ ಆಗಿರ್ಬೋದು, ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದೇವೆ. ನಿಮ್ಮ ಮೊದಲನೇ ಅಲೆ ಬಂದಾಗ ಸುಮಾರು 65,000 ಜನರಿಗೆ 40 ದಿನ ಚಿಲ್ಲರೆ ಊಟ ಹಾಕಿತ್ತು ನಾವು ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ. ಈ ಅಲೆ ಬಂದಾಗ ಸುಮಾರು 185-100 ಜನರನ್ನು ನಿರಾಶ್ರಿತರನ್ನು ಬೋರ್ಡ್ ಸ್ಕಲ್ಲಿಟ್ಕೊಂಡು
ನಾವು ಅವರನ್ನು ಒಂದು ಆರೋಗ್ಯ ಕಾಪಾಡೋದಾಗಿರ್ಬೋದು, ಅವರೆಲ್ಲ ಅಗತ್ಯತೆಗಳನ್ನ ಪೂರೈಸುವಂತ ಕೆಲಸ ಮಾಡಿದ್ದೇವೆ. ಇದೇ ರೀತಿ ಮುಂದೆ ಸಹ ಒಂದು ಮೂರನೇ ಅಲೆ ಬರಲಿ, ನಾಲ್ಕನೇ ಅಲೆ ಬರಲಿ, ಎಷ್ಟೇ ಅಲೆ ಬರಲಿ, ನಾವು ಒಂದು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಸೇವೆಯನ್ನು ಸತತವಾಗಿ ಮಾಡ್ತೇವೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಎರಡನೇದಾಗಿ ಮೇಡಮ್ ನೋಡಿ, ನಾವು ಒಂದು 70-80 ದಶಕದಲ್ಲಿ ಹುಟ್ಟಿದವರು, ನಾವೆಲ್ಲವನ್ನು ನೋಡ್ಕೊಂಡಾಗಿದೆ. ಟಿ ವಿ ಇರಲಿಲ್ಲ, ಟಿ ವಿ ನೋಡಿತು, ಮೊಬೈಲ್ ಇರಲಿಲ್ಲ, ಮೊಬೈಲ್ ನೋಡಿದ್ದೇವೆ. ಬಹಳಷ್ಟು ವಿಷಯಗಳನ್ನು ನಮ್ಮ 70ಕ್ಕಿಂತ ಮೊದಲು ಹುಟ್ಟಿದವರು ನೋಡಲಿಕ್ಕಿಲ್ಲ, ಮತ್ತೆ ಹುಟ್ಟಿದ ನಾವು ನೋಡಿದೆ. ಅದೇ ರೀತಿ ಈ ಕೊರೋನಾ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಈ ಕೊರೋನಾ ನಮ್ಮ ತಲೆಮಾರಿಗೆ ಮುಗಿಲಿ, ಇನ್ನು ಮುಂದಕ್ಕೆ ಹೋಗದೇ ಇರಲಿ ಅನ್ನುವಂಥದ್ದು ನಂದೊಂದು ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಎಲ್ಲರೂ ಸೇರಿ, ಕೇವಲ ಬಾಯಿಂದ ಪ್ರಾರ್ಥನೆ ಮಾಡಿದ್ರೆ ಆಗೋದಿಲ್ಲ. ಒಂದು ಯಾವ ಒಂದು ಕೊರೋನಾ ನಿಯಂತ್ರಣಕ್ಕಾಗಿ ಯಾವ್ಯಾವ ಕಾನೂನುಗಳಿದೆ ಅವೆಲ್ಲವನ್ನು ಪರಿಪಾಲಿಸಿ ಕೊರೋನಾವನ್ನು ಓಡಿಸುವಲ್ಲಿ ಸಫಲರಾಗಿ ಭಾರತ ದೇಶ ಮುಂದೊಂದು ದಿನ ಅತಿ ಶೀಘ್ರದಲ್ಲಿ ಕೊರೋನಾ ಮುಕ್ತ ದೇಶ ಅಂತೇಳಿ ಘೋಷಣೆ ಆಗ್ಬೇಕು ಅನ್ನೋದು ನಂದೊಂದು ಕನಸು. ಖಂಡಿತ ಸರ್. ಹಾಗೆ ಸುಮನ ಮೇಡಮ್, ನಿಮ್ಮ ಕೊನೆ ಮಾತು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ, ಮಕ್ಕಳು ಎಲ್ಲಿಗೆ ಹೋಗಲಿ, ಇನ್ನು ಮೂರನೇ ಅಲೆ ಬರ್ತದೆ, ಮಕ್ಕಳಿಗೆ ಅದು ತುಂಬ ಪ್ರಭಾವ ಬೀರ್ತದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ. ಆದ ಕಾರಣ ಮಕ್ಕಳನ್ನು ಆದಷ್ಟು ಶುಚಿತ್ವವನ್ನು ನೋಡಿಕೊಳ್ಳಿ. ಅವರು ಹೊರಗೆ ಎಲ್ಲಿಯಾದರೂ ಆಟ ಆಡ್ಲಿಕ್ಕೆ ಹೋದರೆ ಬಂದ ಕೂಡಲೇ ಕೈಕಾಲು ಮುಖವನ್ನು ತೊಳ್ಕೊಳ್ಳುವುದು, ಅವರ ಅಂಗಿ ಬೇರೆ ಬಟ್ಟೆ ಹಾಕೊಳ್ಳುವುದು, ಸ್ನಾನ ಮಾಡಿ ಬರುವಂಥದ್ದು ಅಂಥದ್ದನ್ನು ಯಾವಾಗ ನೋಡು ಬಾಯಿಗೆ ಕೈ ಹಾಕದಾಗೇನೋ ಅವರಿಗೊಂದು ಅವೇರ್ನೆಸ್ ಕೊಟ್ಟು ಬಿಟ್ಟು, ಹಾಗಾಗಿ ಅವರ ಜಾಗ್ರತೆಯನ್ನು ಅವರಿಗೆ ಮೊದಲೇ ಸೂಚಿಸಿದರೆ ಮನೆಯಿಂದ ಪ್ರಾರಂಭಿಸೋಣ. ಅದು ನಮ್ಮ ಹೊಸ್ತಿಲ ಹತ್ತಿರ ಬಾರದಾಗೆ ನಾವು ನೋಡಿಕೊಳ್ಳುವ ಅಂತ ಹೇಳಿಕೊಳ್ಳು ನನ್ನದೊಂದು ಕಳಕಳಿ ವಿನಂತಿ. ಓಕೆ, ಎಸ್ ವೀಕ್ಷಕರೇ, ನಮ್ಮ ಸುರಕ್ಷತೆಯನ್ನು ನಾವು ಕಂಡುಕೊಳ್ಬೇಕು ಅನ್ನುವುದಂತ ಮಾತನ್ನ ಹೇಳಿದ್ರು. ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.